ಹೌದು. ಆಫರ್ ಏನಾರ ಇದೆಯಾ ಸರ್? ಸರ್ ನಮ್ದು ಮೊದಲು ಆಫರ್ ಪ್ರೈಸೇ ಬಂದ್ಬಿಟ್ಟು ಬೆಸ್ಟ್ ಆಫರ್ ನಿಮ್ಗೆ ಫಸ್ಟ್ ಆಫ್ ಆಲ್. ಸೆಕೆಂಡ್ ಅದಕ್ಕಿಂತ ಇವಾಗ ಸ್ವಲ್ಪ ಜನ ಏನ್ ಮಾಡ್ತಾರೆ, 1 ಲಕ್ಷ ಗಾಡಿಗೆ 1.20 ಹೇಳ್ಬಿಟ್ಟು ತಿರ್ಗಾ 1 ಲಕ್ಷ ಹೇಳೋದೇನಿಲ್ಲ. ನಮ್ದು 1 ಲಕ್ಷ ಹೇಳ್ಬಿಟ್ಟು ಅದರಲ್ಲೂ ಎಷ್ಟು ಕಡಿಮೆ ಆದಷ್ಟು ಕಡಿಮೆ ಮಾಡ್ಕೊಡ್ತೀವಿ. ಆಫರ್ ದಸರಾ ಅಂದ್ರೆ, ದಸರಾ ಅಂದ್ರೆ ಮೈಸೂರಲ್ಲಿ ಫೇಮಸ್. ನೀವು ಒಂದು ಲಾಂಗ್ ರೋಡ್ ಟ್ರಿಪ್ ಹೋಗಿ ಬರ್ಬೋದು ನೀವು, ಅದ್ರ ಫುಲ್ ಟ್ಯಾಂಕ್ ನೀವು ಯಾವ್ದೇ ಗಾಡಿ ತಗೊಳ್ಳಿ, 1 ಲಕ್ಷ ಗಾಡಿ ತಗೊಳ್ಳಿ, 10 ಲಕ್ಷ ಗಾಡಿ ತಗೊಳ್ಳಿ, ನನ್ನ ಕಡೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲು, ಪೆಟ್ರೋಲ್ ಗಾಡಿ ಇದ್ರೆ ಪೆಟ್ರೋಲ್, ಡೀಸೆಲ್ ಗಾಡಿ ಇದ್ರೆ ಡೀಸೆಲ್. ಇದಕ್ಕಿಂತ ಆಫರ್ ಏನೇನು ಸಿಗಲ್ಲ. ಫುಲ್ ಟ್ಯಾಂಕ್ ಕಡಿಮೆ ಇಲ್ಲ ಬರುತ್ತೆ. ಕಡಿಮೆ ಬಜೆಟ್ ಅಲ್ಲಿ 185 ಕೋಟಿಂಗ್ ಮಾಡ್ತಾ ಇದೀವಿ, 1,85,000 ಕೋಟ್ ಮಾಡ್ತಾ ಇದೀವಿ ಗಾಡಿಗೆ. ನಿಮ್ ಆನ್ಲೈನ್ ಇಂದ, ನಿಮ್ ಯೂಟ್ಯೂಬ್ ಚಾನೆಲ್ ಇಂದ ಬಂದ್ರೆ ನಾನು ಹೆಚ್ಚು ಕಡಿಮೆ ಕ್ಲೋಸ್ 170 ಕ್ಲೋಸ್ ಮಾಡಿದ್ನು. ಸೆಕೆಂಡ್ ಓನರ್ ಗಾಡಿ ನಿಮ್ಗೆ 210 ಕೋಟ್ ಮಾಡ್ತಾ ಇದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 210 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಸ್ಮೂತ್ ಇರುತ್ತೆ. ಹೌದೌದು. ಗಾಡಿ ಇದು ಬಂದ್ಬಿಟ್ಟು 445 ಕೋಟ್ ಮಾಡ್ತಾ ಇದೀವಿ, 1,425 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 425 ಕ್ಲೋಸ್ ಮಾಡಿ. ಡಾಕ್ಟರ್ ಡ್ರಿವನ್ ಗಾಡಿ ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ, ಅಪ್ ಟು ಡೇಟ್ ಇನ್ಶೂರೆನ್ಸ್ ಐತೆ. 11 ಮಾಡಲ್ ಟಾಪ್ ಎಂಡ್ ಮಾಡಲ್ ಇದು. ಸರ್ ಈ ಗಾಡಿಗೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು 2,40,000 ಕೋಟ್ ಮಾಡ್ತಾ ಇದೀವಿ, ವಿತ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಐತೆ ಸರ್. ನಿಮ್ಮ ವ್ಯೂವರ್ಸ್, ನಮ್ಮ ಕಸ್ಟಮರ್ಸ್ ಬಂದ್ರೆ ನಿಮ್ಗೊಂದು 220 ಫೈನಲ್ ಮಾಡ್ಕೊಡ್ತೀನಿ ಸರ್. 220 ಟ್ರಾನ್ಸ್ಫರ್ ಕೊಡ್ತೀನಿ. ನೋಡ್ತಾ ಇರ್ಬೋದು, ಉದ್ದಕ್ಕೆ ಬೀಟ್ ಗಳು ನಿಲ್ಸಿದ್ದಾರೆ, 3 ಬೀಟ್. ಆಫೀಸ್ ಸ್ಪೆಷಲ್ ಆಫರ್, 3 ಬೀಟ್. ಹೌದು, ಯಾಕಂದ್ರೆ ತುಂಬಾ ಡಿಮ್ಯಾಂಡಿಂಗ್ ಐತೆ ಗಾಡಿ. ಬೀಟ್ ನಿಮ್ಗೆ ಪ್ರೊಡಕ್ಷನ್ ಸ್ಟಾಪ್ ಆಗೋದ್ರಿಂದ ನಿಮ್ಗೆ ಹಳೆ ಗಾಡಿ ಸಿಗಲ್ಲ. ಬೀಟ್ ಕಲಿಯೋವರೆಗೂ ಗಾಡಿ ಐತೆ, 1 ಲ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 10 ಲ್ಯಾಕ್ ವರೆಗೂ ಬಜೆಟ್ ಗಾಡಿ ನಮ್ ಕಡೆ ಸಿಗುತ್ತೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಫಸ್ಟ್ ಬಂದ್ಬಿಟ್ಟು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ದಸರಾ ಹಬ್ಬದ ಶುಭಾಶಯಗಳು. ಸೊ ನಾವು ಹಬ್ಬನ ಬಿಟ್ಬಿಟ್ಟು ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀವಿ. ಸೊ ನಿಮ್ಗೆ ಇನ್ನೇನು, ನೆಕ್ಸ್ಟು ದಸರಾ ಇವಾಗ ರನ್ನಿಂಗಲ್ಲಿದೆ, ನೆಕ್ಸ್ಟು ದೀಪಾವಳಿ ಹತ್ರ ಇದೆ ನಮಗೆ. ಸೊ ದೀಪಾವಳಿಗೂ ಎಷ್ಟೊಂದು ಜನ ಕಾರ್ಗಳು ತೊಗೊಬೇಕಂತ ಎಷ್ಟೊಂದು ಜನ ಆಸೆ ಇರುತ್ತೆ. ಸೊ ಇವತ್ತು ನಾವು ಒಂದು ಹೊಸ ಶೋರೂಮ್ಗೆ ಬಂದಿದ್ದೀವಿ. ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಮ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನು, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಫೀಸ್ ಆಗೋದು ಬೇಡ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಲೊಕೇಶನ್ ಕೊಡ್ತೀನಿ, ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಇವತ್ತು ನಮ್ಮ ಹತ್ರ ಆಕಿಬ್ ಸರ್ ಇವಾಗ ರೆಡಿಯಾಗಿದ್ದಾರೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ. ಸರ್ ಹೇಳಿ ಸರ್, ನೀವತ್ತು ಎಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆ ಅಂತ? ಎಲ್ಲದಕ್ಕೂ ಮುಂಚೆ ನಮ್ಮ ನಿಮ್ಮ ವ್ಯೂವರ್ಸ್ಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮದು ಶೋರೂಮ್ ಬಂದ್ಬಿಟ್ಟು, ನಮ್ಮ ಮೊದಲು ನಮ್ಮ ಎಲ್ಲರಿಗಿಂತ ಮುಂಚೆ ನಮ್ಮ ಶೋರೂಮ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು ಸಿಮ್ಕಾಸ್ ಅಂತ, BTM ಸೆಕೆಂಡ್ ಸ್ಟ್ರೀಟ್ ಲೇಕ್ ರೋಡ್ ಹತ್ರ ಇರೋದು. ಓಕೆ. ನಿಮಗೆ ಇದು ಸಿಲ್ಕ್ ಬೋರ್ಡಿಂದ 1.5 ಕಿಲೋಮೀಟರ್ ಆಗುತ್ತೆ. ಬನ್ನರ್ಕಟ್ಟ ಮೇನ್ ರೋಡ್ ವೇಗಾ ಸಿಟಿ ಮಾಲಿಂದ 1 ಕಿಲೋಮೀಟರ್ ಆಗುತ್ತೆ. ವೇಗಾ ಸಿಟಿ ಬ್ಯಾಕ್ ಸೈಡ್ ರೋಡು ನಿಮಗೆ. ಇದು ಲೇಕ್ ರೋಡ್ ಅಂತಾರೆ ನಿಮಗೆ, ಲೇಕ್ ರೋಡ್ ಅಂತ. BTM ಸೆಕೆಂಡ್ ಸ್ಟ್ರೀಟ್ ಲೇಕ್ ರೋಡು. ಓಕೆ ಓಕೆ. ನಮ್ಗೆ ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಮ್ ಕಾರ್ಸ್ ಅಂತ. ಇದು 4 ಇಯರ್ಸ್ ಹಳೆ ಶೋರೂಮ್ ಇದು. ಇದೇ ಲೊಕೇಶನ್ ಅಲ್ಲಿ 3 to 4 ಇಯರ್ಸ್ ಆಯ್ತು ನಮ್ದು ಓಪನ್ ಮಾಡಿ. ಫಸ್ಟ್ ಎಲ್ಲಿತ್ತು ಸರ್? ಫಸ್ಟ್ ಇದೇ, ಫಸ್ಟ್ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೆ. ಫಸ್ಟ್ ಇಂಡಿವಿಜುವಲ್ ಆಗಿ ಪೀನ್ಯಾದಲ್ಲಿ ಇತ್ತು. ಓಕೆ ಓಕೆ. ಸೋ ಯಾವಾಗ ಶೋರೂಮ್ ನ ಮಾಡಿ 4 ಇಯರ್ಸ್ ಇಂದ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಮಾಡ್ತಿದ್ದೀವಿ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಅವ್ರ ನಮ್ಮ ಕಡೆ ಎಲ್ಲ ಸರ್ಟಿಫೈಡ್ ಕಾರ್ ಬರುತ್ತೆ ನಿಮಗೆ, ಇಂಜಿನ್, ಗೇರ್ ಬಾಕ್ಸ್ ಎಲ್ಲ ವಾರಂಟಿ ಸಿಗುತ್ತೆ. ವಾರಂಟಿ ಇರುತ್ತೆ. ಓಕೆ. ಡಿಪೆಂಡ್ಸ್ ಆನ್ ಮಾಡೆಲ್ ನಿಮ್ಗೆ ಸಿಗುತ್ತೆ. ಓಕೆ ಸರ್, ಇವಾಗ ಲೋನು ಯಾವ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶೋರೂಮ್ ಅಲ್ಲಿ? ಸರ್, ನಮ್ಮ ಶೋರೂಮ್ ಇಂದ ನಿಮಗೆ 8 ಮಾಡೆಲ್ ಮೇಲೆ ಆಗುತ್ತೆ. ಓಕೆ. 10 ಮಾಡೆಲ್ ಮೇಲೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ. 8 ಮಾಡೆಲ್ ಮೇಲೆ ನಿಮಗೆ ಪ್ರೈವೇಟ್ ಅಲ್ಲಿ ಆಪ್ಷನ್ ಐತೆ ನಮ್ಮ ಕಡೆ. ಪ್ರೈವೇಟ್ ಅಲ್ಲಿ ಆಪ್ಷನ್. ಸಪೋಸ್ ನಿಮಗೆ 2 ಲಕ್ಷ ಗಾಡಿ ಇದ್ರೆ ನಿಮಗೆ 1.5 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. 1,70,000-75,000 ಡಿಪೆಂಡ್ಸ್ ಆನ್ ವೆಹಿಕಲ್. ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ತಗೊಂಡೋಗ್ಬೋದು. 1-2 ವೀಲರ್ ಬಜೆಟ್ ಅಲ್ಲಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೊಂದು ಪ್ರೀಮಿಯಮ್ ಸೆಗ್ಮೆಂಟ್ ಕಾರ್ ಸಿಗುತ್ತೆ, ಒಳ್ಳೆ ಆರಾಮಾಗಿ. ಸೆಡಾನ್, ಹ್ಯಾಚ್ಬ್ಯಾಕ್ ಸೆಡಾನ್ ಎಲ್ಲ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸರ್, ಇವತ್ತು ನಿಮ್ಮ ಶೋರೂಮಲ್ಲಿ ಎಷ್ಟು ಕಾರ್ಸು ಇಲ್ಲಿ ಸ್ಟಾಕ್ ಇದೆ? ಸರ್, ನಮ್ಮದು ಶೋರೂಮಲ್ಲಿ ಅಪ್ರಾಕ್ಸಿಮೇಟ್ ಬಂದ್ಬಿಟ್ಟು ನಿಮಗೆ 20-25, ನಮ್ಮದು ಬೇರೆನೂ ಐತೆ.
ಅಲ್ಲೂ ಸ್ಟಾಕ್ ಇಕ್ಕಿರ್ತೀವಿ. ಸಡನ್ ಇರುತ್ತೆ, ಒಂದು 25 ಸ್ಟಾಕ್ಸ್ ಇರುತ್ತೆ ಸರ್. ಯಾವಾಗ್ಲೂ ಒಂದು 40 ಕಾರ್ಸ್ ನಿಮ್ಮ ಹತ್ರ 30 ಹೇಳ್ಬೋದು, 30 ಕಾರ್ಸ್ ಅವೈಲೇಬಲ್ ಆಗಿರುತ್ತೆ. ಓಕೆ ಓಕೆ. ಸೊ ನಾನು ಎಂಟೈರ್ ವಿಡಿಯೋ ಎಲ್ಲ ನಿಮ್ಗೆ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಕನ್ಫ್ಯೂಸ್ ಆಗೋದು ಬೇಡ. ನೀವು ಆ ನಂಬರ್ಗೆ ಕಾಲ್ ಮಾಡಿ, ಸರ್ ನಮ್ದು ಬಜೆಟ್ ಇದಿದೆ, ಸೊ ನಮ್ಗೆ ಈ ಬಜೆಟಲ್ಲಿ ಕಾರ್ ಬೇಕಂದ್ರೂ ಕೂಡ ಆಕಿಪ್ ಸರ್ ರೆಡಿ ಆಗಿದ್ದಾರೆ ನಿಮಗೆ ಮಾಡಿಸ್ಕೊಡಕ್ಕೆ. ಹೌದು ಸರ್, ಬನ್ನಿ ನೀವು, 1 ಲಕ್ಷದಿಂದ ಹಿಡ್ದು 10 ಲಕ್ಷವರೆಗೂ ನಮ್ಮ ಬಜೆಟಲ್ಲಿ ಸಿಗುತ್ತೆ. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಪಾರ್ಕ್ ಅಂಡ್ ಸೆಲ್ ಇದೆಯಾ? ಪಾರ್ಕ್ ಅಂಡ್ ಸೆಲ್ ಆಪ್ಷನ್ ಇರುತ್ತೆ. ಓಕೆ. ನಿಮಗೆ ಬೇರೆ ಡೀಲರ್ ಗಾಡಿನೂ ಇರುತ್ತೆ. ಎಲ್ಲ ಗಾಡಿ ಆಫೀಸ್ ಬರೋಕ್ಕೆ ಮುಂಚೆ ನಾವೆಲ್ಲ ಸರ್ಟಿಫೈಡ್ ಪರ್ಸನಲ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ. ಇನ್ಸ್ಪೆಕ್ಷನ್ ಮಾಡಿ ನಾವು ಮುಂದೆ, ಯಾಕಂದ್ರೆ ನಾವು ಸೇಲ್ ಮಾಡಬೇಕು, ನಮ್ಮ ಕಸ್ಟಮರ್ಸ್ಗೇನು ತೊಂದರೆ ಆಗಬಾರ್ದು, ಆ ಥರ ಫೆಸಿಲಿಟಿ ನಾವು ಮಾಡಿಕೊಡ್ತೀವಿ ಸರ್. ಸೊ ಆಲ್ಮೋಸ್ಟ್ ನಿಮಗೆ ಶೋರೂಮ್ ಟ್ರ್ಯಾಕ್ ಇದೆ ಅಂದ್ರೆ ಇದೆ ಅಂತ ಹೇಳ್ತೀವಿ, ಅಂದ್ರೆ ಇಲ್ಲ ಅಂತ. ನಿಮಗೆ 10 ಬಿಲೋ ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗಲ್ಲ, ಯಾಕಂದ್ರೆ ಕಸ್ಟಮರ್ ಔಟ್ಸೈಡು ಸರ್ವಿಸ್ ಮಾಡಿಸಿರ್ತಾರೆ. 10+ ಇರಲಿ, ಯಾವುದೇ ಗಾಡಿ ಇರಲಿ, ನಾನು ನಿಮಗೆ ಶೋರೂಮ್ ಹಿಸ್ಟ್ರಿ ಜೊತೆ ಕೊಡೋಕ್ಕೆ ಮಾಡ್ತೀನಿ, ಮಾಡಿಕೊಡ್ತೀನಿ. ಸೊ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋದು ಬಂದ್ಬಿಡಿ. ಸೊ ಇವತ್ತು ಈ ಶೋರೂಮ್ಗೆ ಬಂದಿದ್ದಕ್ಕೆ ನಮಗೂ ಕೂಡ ತುಂಬ ಖುಷಿ ಆಗ್ತೈತೆ, ಯಾಕಂದರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಇಲ್ಲಿ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ನಿಮಗೆ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಇವಾಗ ಸರ್ರು ಕೂಡ ರೆಡಿ ಇದ್ದಾರೆ. ಇದೇ ಥರ ನಿಮಗೆ ರೆಗ್ಯುಲರ್ ಆಗಿ ಯೂಸ್ ಕಾರ್ ಶೋರೂಮು, ಇದು ಯೂಸ್ ಕಾರಲ್ಲಿ ಯೂ ಕಡೆ ಶೋರೂಮಿಂದನೂ ವಿಡಿಯೋಸ್ ಬರ್ತಾನೆ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ 15-20 ಡೇಸ್ ಒಳಗಡೆ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ಬಂದ್ಬಿಟ್ಟು ವಿಡಿಯೋ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ತಡ ಮಾಡೋದು ಬಿಡ, ವಿಡಿಯೋ ಸ್ಟಾರ್ಟ್ ಮಾಡೋದು ಬಂದ್ಬಿಡಿ. ಆ್ಯಂಡ್ ಎಲ್ಲರಿಗೂ ಹೇಳ್ತಿದ್ದೀನಿ, ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತಿದ್ದೀರಾ, ಸೊ ನೀವು ಕೂಡ ನಮಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನಮ್ಗೆ ಕೂಡ ಒಂದು ಖುಷಿ ಆಗುತ್ತೆ. ನಿಮ್ಗೆ ಹೊಸ ಹೊಸ ಅಪ್ಡೇಟ್ ಸಿಗ್ತಾ ಇರುತ್ತೆ, ಹೊಸ ಹೊಸ ಅಪ್ಡೇಟ್ಸ್ ಕಾರ್ಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ಯಾರೆಲ್ಲ ಕಾರ್ಸ್ಗೆ ಹುಡುಕ್ತಾ ಇರ್ತೀರ ಅವ್ರಿಗೆ ವಿಡಿಯೋಸ್ ಎಲ್ಲ ಸಿಗ್ತಿರುತ್ತೆ. ಸರ್ ಇವಾಗ ಹಬ್ಬ ಅಂತ ಹೇಳ್ತಾ ಇದಾರಲ್ಲ, ಸೊ ಇನ್ನೇನು ಇವಾಗ ನಾವು ದಸರಾದಲ್ಲಿ ಇದೀವಿ, ಆ್ಯಂಡ್ ನೆಕ್ಸ್ಟ್ ದೀಪಾವಳಿನು ಬರ್ತೈತೆ. ಹೌದು, ಆಫರ್ ಏನಾರು ಇದೆಯಾ ಸರ್? ಸರ್ ನಮ್ದು ಮೊದಲು ಆಫರ್ ಪ್ರೈಸೇ ಬಂದ್ಬಿಟ್ಟು ಬೆಸ್ಟ್ ಆಫರ್ ನಿಮ್ಗೆ, ಫಸ್ಟ್ ಆಫ್ ಆಲ್. ಸೆಕೆಂಡ್ ಅದಕ್ಕಿಂತ ಇವಾಗ ಸ್ವಲ್ಪ ಜನ ಏನ್ ಮಾಡ್ತಾರೆ, 1 ಲಕ್ಷ ಗಾಡಿಗೆ 1.20 ಹೇಳ್ಬಿಟ್ಟು ತಿರ್ಗಾ 1 ಲಕ್ಷ ಹೇಳೋದೇನಿಲ್ಲ. ನಮ್ದು 1 ಲಕ್ಷ ಹೇಳ್ಬಿಟ್ಟು ಅದ್ರಲ್ಲೂ ಎಷ್ಟು ಕಡಿಮೆ ಆದಷ್ಟು ಕಡಿಮೆ ಮಾಡ್ಕೊಡ್ತೀವಿ ಮ್ಯಾಕ್ಸಿಮಮ್ ಎಷ್ಟು ಕಡೆ ನಮ್ ಕಡೆ, ಯಾಕಂದ್ರೆ ನಮ್ಗೆ ರೆಗ್ಯುಲರ್ ಕಸ್ಟಮರ್ ಬೇಕು. ಪ್ಲಸ್ ಇನ್ನೊಂದು ಬೆಸ್ಟ್ ಆಫರ್ ದಸರಾ ಅಂದ್ರೆ, ದಸರಾ ಅಂದ್ರೆ ಮೈಸೂರಲ್ಲಿ ಫೇಮಸ್. ನೀವು ಒಂದು ಲಾಂಗ್ ರೋಡ್ ಟ್ರಿಪ್ ಹೋಗಿ ಬರ್ಬೋದು ನೀವು, ಆದ್ರ ಫುಲ್ ಟ್ಯಾಂಕ್ ನೀವು ಯಾವ್ದೇ ಗಾಡಿ ತಗೊಳ್ಳಿ, 1 ಲಕ್ಷ ಗಾಡಿ ತಗೊಳ್ಳಿ, 10 ಲಕ್ಷ ಗಾಡಿ ತಗೊಳ್ಳಿ, ನನ್ನ ಕಡೆಯಿಂದ ಫುಲ್ ಟ್ಯಾಂಕ್ ಪೆಟ್ರೋಲು, ಪೆಟ್ರೋಲ್ ಗಾಡಿ ಇದ್ರೆ ಪೆಟ್ರೋಲ್, ಡೀಸೆಲ್ ಗಾಡಿ ಇದ್ರೆ ಡೀಸೆಲ್. ಸೊ ಇದಕ್ಕಿಂತ ಆಫರ್ ಏನೇನು ಸಿಗಲ್ಲ, ಫುಲ್ ಟ್ಯಾಂಕ್ ಕಡಿಮೆ ಇಲ್ಲ, ಫುಲ್ ಟ್ಯಾಂಕ್ ನಿಮ್ಗೆ ಫಿಲ್ ಮಾಡಿಸ್ಕೊಟ್ಬಿಡ್ತಾರೆ. ಸೊ ಈ ಆಫರ್ ನಂಗೂ ಕೂಡ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಿಮ್ಗೆ ಫ್ಯೂಲ್ ಫುಲ್ ಆಗ್ಬಿಡುತ್ತಲ್ವಾ, ಯಾಕಂದ್ರೆ ದಸರಾ ಹಬ್ಬ 3-4 ದಿನ ರಜಾ ಇರುತ್ತೆ ಕಸ್ಟಮರ್ಸ್ಗೆಲ್ಲ, ಆರಾಮಾಗಿ ಒಂದು ಟ್ರಿಪ್ ದಸರಾಗ ತಗೊಂಡ್ರೆ ದಸರಾಗು, ದೀಪಾವಳಿಗೆ ತಗೊಂಡ್ರೆ ದೀಪಾವಳಿ, ನೀವು ಎಲ್ಲಿ ಬೇಕಿದ್ರೆ ಆರಾಮಾಗಿ ಹೋಗ್ಬಿಡ್ಬೋದು. ಓಕೆ ಸರ್, ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ ಬನ್ನಿ. ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಮ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಬೈಯಿಂಗು, ಸೆಲ್ಲಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫರು, ಪ್ರೀ ಓನ್ಡ್ ಯೂಸ್ಡ್ ಕಾರ್ಸು, ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಇವಾಗ ನಮ್ಮ ಹತ್ರ ಆಕಿಬ್ ಅವರು ರೆಡಿ ಆಗಿದ್ದಾರೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ. ಸರ್ ಹೇಳಿ ಸರ್, ಇದು ಡಸ್ಟರ್ ಯಾವುದು ಮಾಡಲ್ ಅಂತ? ಸರ್ ಇದು ಡಸ್ಟರ್ 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 110 PS ಬರುತ್ತೆ ಇದು ನಿಮಗೆ, ಟಾಪ್ ಎಂಡ್ ಮಾಡಲ್ RXZ ಅಂತ. ಓಕೆ, ಇದು ಬಂದ್ಬಿಟ್ಟು ನಿಮಗೆ 91,000 ಓಡೈತೆ, ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ ದಿಲ್ಲಿ ಪಾಸಿಂಗ್ ವೆಹಿಕಲ್ಲು, ನಿಮಗೆ ಕರ್ನಾಟಕ ಬೇಕಂದ್ರೆ ಕರ್ನಾಟಕ ಮಾಡಿಸ್ಕೊಡ್ತೀವಿ, ಇಲ್ಲಾಂದ್ರೆ ವಿತ್ NOC ಬೇಕಂದ್ರೆ NOC ಮಾಡಿಸ್ಕೊಡ್ತೀವಿ. ಓಕೆ ಓಕೆ. ಸೊ ವಿತ್ ಕೆ ನಂಬರ್ ಮಾಡಿಸ್ಕೊಟ್ಬಿಡ್ತೀವಿ. ವಿತ್ ಕೆ ನಂಬರ್ ಬೇಕಂದ್ರೆ ಆಲ್ರೆಡಿ ರೋಡ್ ಟ್ಯಾಕ್ಸ್ ಎಲ್ಲ ಪೇ ಮಾಡೋರೆ, ನಿಮ್ಗೆ ಒಂದು 585 ಕೋಟ್ ಮಾಡ್ತಾ ಇದೀವಿ, 1,560 ಕ್ಲೋಸ್ ಮಾಡ್ಕೊಡ್ತೀವಿ ದಸರಾ ಆಫರ್ ನಿಮ್ಗೆ. ಸಿಂಗಲ್ ಓನರ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಪ್ಲಸ್ ರೇರ್ ಕಲರ್ ಸಿಗದೆ. ಈ ಕಲರ್ ಒಂಥರ ವೈಟು, ಸಿಲ್ವರು, ಬ್ಲಾಕು ಎಲ್ಲ ನಿಮ್ಗೆ ರೆಗ್ಯುಲರ್ ಸಿಗುತ್ತೆ. ಇದು ಬಂದ್ಬಿಟ್ಟು ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಈ ಕಲರ್ ಅಲ್ಲಿ. ಸೊ 4 ಕೂಡ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ, ಅಲಾಯ್ ವೀಲ್ಸ್ ಐತೆ, ನಿಮ್ಗೆ ಒಂದು 70% ಬಟನ್ ಐಸುತ್ತೆ. ಓಕೆ ಓಕೆ ಸರ್, ಎಷ್ಟು ರನ್ ಆಗಿದೆ ಸರ್ ಇದು ಗಾಡಿ? 91,000 ರನ್ ಆಗೈತೆ ಸರ್. 91,000 ರನ್ ಆಗಿದೆಯಾ? ಸೊ ಗಾಡಿ ಬಂದ್ಬಿಟ್ಟು 91,000 ರನ್ ಆಗಿದೆ, 110 PS. ಸರ್ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಗಾಡಿ? ಕಂಡೀಷನ್ ತುಂಬಾ ಚೆನ್ನಾಗೈತೆ ಸರ್. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗು, ಕ್ಲೈಮೇಟ್ ಕಂಟ್ರೋಲು, ಅಲೋ ವೀಲ್ಸ್, ABS ಜೊತೆ ಬರುತ್ತೆ ಗಾಡಿ. ಸರ್ ಶೋರೂಮ್ ಟ್ರ್ಯಾಕ್ ಇದೆಯಾ ಈ ವೆಹಿಕಲ್ಗೆ? ಸಿಕ್ಬಿಡುತ್ತೆ ಸರ್. ಓಕೆ, ನಾವು ತಗ್ಸ್ಕೊಡ್ತೀವಿ. ತಗ್ಸ್ಕೊಡ್ತೀರಾ? ಹಾಂ. ಸೊ RXZ DCI ಡೀಸೆಲ್ ಇಂಜಿನ್ ಗಾಡಿ. ಹೌದು. ಸೊ ವಿತ್ ಕೆ ನಂಬರ್ ಮಾಡಿಸ್ಕೊಡ್ತೀರಾ ಸರ್? ವಿತ್ ಕೆ ನಂಬರ್ ನಿಮಗೆ ಫೈನಲ್ ದಸರಾ ಆಫರ್ ಬಂದ್ಬಿಟ್ಟು 1,560 ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. 560 ಕ್ಲೋಸ್ ಮಾಡಿಸ್ಕೊಡ್ತೀರಾ? ಓಕೆ ಸರ್. ಆ್ಯಂಡ್
ಟೊಯೋಟಾ ಇನೋವಾ ಹುಡುಕೋರ್ಗೆ ಟೊಯೋಟಾ ಇನೋವಾ ಇದೆ. ಇದು ಬಂದ್ಬಿಟ್ಟು 6+1 ಗಾಡಿ ಎಲ್ಲ ಇದೆ, ಈ ಥರ ಇದೆ ನೋಡ್ತಾ ಇರ್ಬೋದು. ಆ್ಯಂಡ್ ಸಾಕಷ್ಟು ಜನ ಫ್ಯಾಮಿಲಿ ಎಲ್ಲ ಇರ್ತಾರೆ, ಅವ್ರಿಗೆ ಬೆಸ್ಟ್ ಗಾಡಿ ಇದು ಬಂದ್ಬಿಟ್ಟು. ಸರ್ ಹೇಳಿ ಸರ್, ಇದು ಎಷ್ಟು ರನ್ ಆಗಿದೆ ಈ ಇನೋವಾ? ಸರ್ ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ, ನಿಮಗೆ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ನಿಮಗೆ ರೇರ್ ಓಡಿರೋದು ಕಡಿಮೆ ಗಾಡಿ ಇದು. ಓಕೆ ಓಕೆ, ರೇರ್ 74,000 ಓಡೈತೆ ಅಷ್ಟೇ, ರೆಕಾರ್ಡೆಡ್ ಗಾಡಿ ನಿಮಗೆ. ಓಕೆ, 74,000 ಕಿಲೋಮೀಟರ್ ಓಡೈತೆ, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಹೌದು. ನಿಮಗೆ ಇನೋವಾ ಆಲ್ಮೋಸ್ಟ್ ನೀವು ನೋಡ್ತಾ ಇರಂಗೆ 2 ಲಕ್ಷ ಮೇಲೆ ಲೋಡ್ ಇರುತ್ತೆ, 5 ಲಕ್ಷ ಓಡಿಸ್ಬೋದು. ಆದ್ರೆ ನಿಮ್ಗೆ ಕಡಿಮೆ ಓಡಿರೋ ಗಾಡಿ ರೇರ್ ಸಿಗೋದು, ಸಿಂಗಲ್ ಓನರ್ ಗಾಡಿ. ಹೌದೌದು, ಸೊ 100% ಟ್ರ್ಯಾಕ್ ಇದ್ದೇ ಇರುತ್ತೆ ಗಾಡಿಯಲ್ಲಿ, ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ನಾನು ಗಾಡಿ. ಓಕೆ ಓಕೆ ಸರ್, ಯಾವುದು ಮಾಡ್ಲಿದ? 11 ಮಾಡಲ್ ಸಿಂಗಲ್ ಓನರ್, ಸಿಂಗಲ್ ಓನರ್ ಕಾಂಪ್ರೆನ್ಸಿವ್ ಇದ್ದೇ ಇರುತ್ತೆ, ಶೋರೂಮ್ ಟ್ರ್ಯಾಕು ಕೂಡ 100% ಇರುತ್ತೆ. ಹೌದು ಹೌದು. ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? ಸರ್ ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 775,000. ನಿಮ್ ನಿಮ್ ವ್ಯೂವರ್ಸ್ ನಮ್ ಕಸ್ಟಮರ್ಸ್ ಬಂದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ, ಸ್ವಲ್ಪ ನೆಗೋಷಿಯಬಲ್. 7:30 ಕ್ಲೋಸ್ ಮಾಡ್ಕೊಡ್ತೀನಿ, 7:30 ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಪೇಪರ್ ವರ್ಕ್ ಆರ್ ಟಿ ಓ ಜೊತೆ. ಲೋನ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ, 1.5 ಲಕ್ಷ ವರ್ಗೂ ಲೋನ್ ಆಗುತ್ತೆ. ಬರೀ 2 ಲಕ್ಷ ಚಿಲ್ಲರೆ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಟ್ಟು ಕಳಿಸ್ತೀನಿ. ದೊಡ್ಡ ಗಾಡಿ ಸಿಗುತ್ತೆ, 7-seater ಗಾಡಿ. ಸೊ ಇದ್ರಲ್ಲಿ ಇಂಟೀರಿಯರ್ಸ್ ಏನೆಲ್ಲ ಬರುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು ಜಿ ಓಷನ್ ವೆಹಿಕಲ್, 2.5 liter ಇಂಜಿನ್ ಬರುತ್ತೆ ಇದರಲ್ಲಿ. ಓಕೆ, ವಿತ್ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಆಪಲ್ ಸರ್ವಿಸ್ ಐತೆ, ನಿಮಗೆ ಟೈರ್ಸ್ ಎಲ್ಲ ನಿಮಗೆ ಒಂದು 70% ಐತೆ ಟೈರ್ಸು. ಸೊ 70% ಟೈರ್ಸ್ ಇದೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆ್ಯಂಡ್ ಇನೋವಾ ಬಗ್ಗೆ ನಾವೇನು ಹೇಳಂಗೆ ಇಲ್ಲ, ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ 2.5G ವರ್ಷನ್ ವೆಹಿಕಲ್ಲು. ಸೊ ನಿಮಗೆ ರೇರಲ್ಲಿ ಗಾರ್ಡ್ ಕೂಡ ಇದೆ. ಅಂಡ್ ಗಾಡಿ ನಂಬರ್ ಬಂದ್ಬಿಟ್ಟು 7510. ನಂಬರು ಚೆನ್ನಾಗೈತೆ, ಕಲರು ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ, ಏನು ಒಂದು ಮೈನಸ್ ಪಾಯಿಂಟ್ ಇಲ್ಲ ಗಾಡಿ. ಓಕೆ ಸರ್, ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್, ದಸರಾ ಆಫರು, ದೀಪಾವಳಿ ಆಫರು ಕೊಟ್ಬಿಡಿ ಸರ್. ಸರ್ ಒಂದು 7:30 ಫೈನಲ್ ಮಾಡ್ಕೊಡ್ತೀನಿ, ವಿತ್ RTO ಜೊತೆ ಮಾಡ್ಕೊಡ್ತೀನಿ. ವಿತ್ RTO ಜೊತೆ 7 ಅಪ್ ಟು ಡೇಟ್ ಇನ್ಶೂರೆನ್ಸು, ನಿಮಗೆ FC ಇನ್ನ 5 years ಬರುತ್ತೆ ಗಾಡಿದು. ಓಕೆ ಓಕೆ, RTO ಜೊತೆ ಪೇಪರ್ ವರ್ಕ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸರ್, ನಮ್ಮ ಎದುರುಗಡೆ ಆ ಕಡೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಇದು ಫಿಯೆಸ್ಟಾ ಡೀಸೆಲ್ ಪೆಟ್ರೋಲ್? ಯಾವುದು ಸರ್ ಇದು? ಇದು ಸರ್, ಇದು ಬಂದ್ಬಿಟ್ಟು ನಿಮಗೆ ಇದು 2007 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ಅಲ್ಲಿ. ಓಕೆ, 1.4 ಇಂಜಿನ್ ಬರುತ್ತೆ ಇದರಲ್ಲಿ, SXI ವೇರಿಯಂಟು. ನಿಮಗೆ ಬರೀ ಇದು ಪ್ಲಸ್ ಪಾಯಿಂಟ್ ಈ ಗಾಡಿಯಲ್ಲಿ ಏನಂದ್ರೆ, ನಿಮಗೆ ಬರೀ 51,000 ಓಡೈತೆ ಗಾಡಿ. 51,000 ಸಿಂಗಲ್ ಓನರು ಪ್ಲಸ್ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಗಾಡಿ ಕೊಡ್ತೀನಿ. ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಗಾಡಿ ಕೊಟ್ಬಿಡ್ತೀನಿ. ಹೌದು ಸರ್, ಇದು ಪೆಟ್ರೋಲ್ ಅಲ್ಲ ಇದು? ಇದು ಪೆಟ್ರೋಲು, 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಯಲ್ಲಿ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಫ್ಯಾಬ್ರಿಕ್ ಸೀಟ್ಸು, AC, ಟುಡೇ ನಾಡೇ ಸಿಸ್ಟಮು ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ. ಕಡಿಮೆ ಬಜೆಟಲ್ಲಿ 185 ಕೋಟಿಂಗ್ ಮಾಡ್ತಾ ಇದ್ದೀವಿ, 1,85,000 ಕೋಟ್ ಮಾಡ್ತಾ ಇದ್ದೀವಿ ಗಾಡಿಗೆ. ಓಕೆ, ನಿಮ್ಮ ಆನ್ಲೈನಿಂದ, ನಿಮ್ಮ ಯೂಟ್ಯೂಬ್ ಚಾನಲಿಂದ ಬಂದರೆ ನಾನು ಹೆಚ್ಚು ಕಡಿಮೆ ಕ್ಲೋಸ್ 170 ಕ್ಲೋಸ್ ಮಾಡ್ಕೊಡ್ತೀನಿ. 170 ಕ್ಲೋಸ್ ಮಾಡಿಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಜೊತೆ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಜೊತೆ ಒಂದೇ ರೈಟು. ಓಕೆ, ಪೆಟ್ರೋಲ್ ಅಲ್ಲಿ ಏನ್ ಮೈಲೇಜ್ ಕ್ಲೈಮ್ ಮಾಡುತ್ತೆ ಸರ್? ಸರ್ ಇದು ಬಂದ್ಬಿಟ್ಟು 15+ ಬರುತ್ತೆ ಲೋಕಲ್ ಅಲ್ಲಿ, 1-2 kilometers ಎಕ್ಸ್ಟ್ರಾ ಕೊಡುತ್ತೆ ಹೈವೇ ಅಲ್ಲಿ. ಓಕೆ, ಸೊ ಸೇಮ್ ಬ್ರ್ಯಾಂಡ್ ಫೋರ್ಡ್ ಫಿಗೋ ಇದೆ, ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್. ಇದು ಫಿಗೋ ಬಂದ್ಬಿಟ್ಟು ಹೈಯೆಸ್ಟ್ ಕ್ಲಿಕ್ ಆಗಿರೋದು ನಿಮ್ ಗಾಡಿ, ಬರೀ ಇದು ಮೈಲೇಜ್ಗೋಸ್ಕರ ಕ್ಲಿಕ್ ಆಗೈತೆ ಗಾಡಿ. ಓಕೆ, ಇದು ಟಾಪ್ ಎಂಡ್ ಮಾಡಲ್, 10 ಮ್ಯಾನುಫ್ಯಾಕ್ಚರ್, 11 ರಿಜಿಸ್ಟ್ರೇಷನ್ ಮಾಡಲ್ ಇದು. ಓಕೆ, ಟೈಟಾನಿಯಂ ವರ್ಷನ್ ಸೆಕೆಂಡ್ ಓನರ್ ಗಾಡಿ, ನಿಮ್ಗೆ 210 ಕೋಟ್ ಮಾಡ್ತಾ ಇದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 210 ಇನ್ನು ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಮಾಡಿ. ಡೀಸೆಲ್ ಸೆಕೆಂಡ್ ಓನರ್ ಗಾಡಿ, ಇನ್ಶೂರೆನ್ಸ್ ಏನಿದೆ? ಇನ್ಶೂರೆನ್ಸ್ ಇನ್ನ ರನ್ನಿಂಗ್ ಐತೆ, ವ್ಯಾಲಿಡ್ ಐತೆ ಇನ್ಶೂರೆನ್ಸ್. ಓಕೆ ಓಕೆ, ನಿಮ್ಗೆ ಈ ಗಾಡಿಯಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋವೆನ್ಸ್ ಬರಲ್ಲ ಈ ಗಾಡಿಯಲ್ಲಿ, ಕಂಪ್ನಿಯಿಂದ ಬಿಟ್ಟಿಲ್ಲ. ಸರ್ ಏನ್ ಹೇಳಿದ್ದು ಪ್ರೈಸ್? ಇದು 210,000, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 210,000 ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಆಡಿಯೋ ಸಿಸ್ಟಮ್ ಬರುತ್ತೆ, ಟುಡೇ ಆಡಿಯೋ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ಗಾಡಿ, ಫೋರ್ಡ್ ಫಿಗೋನ ಸಾಕಷ್ಟು ಜನ ಲೈಕ್ ಮಾಡ್ತಾರೆ. 20-22+ ನಿಮ್ಗೆ ಮೈಲೇಜ್ ಬರುತ್ತೆ. ಸೊ 4 ಟೈರ್ ಕೂಡ ಈ ತರ ಕಂಡೀಷನ್ ಇದೆ ನೋಡ್ತಾ ಇರ್ಬೋದು, ಒಳ್ಳೆ ಮೈಲೇಜ್ ಬರುತ್ತೆ. ಈ ಪ್ರೈಸ್ ಅಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಇರೋ ಗಾಡಿ ಸಿಗೋದೇ ಇಲ್ಲ ಆಲ್ಮೋಸ್ಟ್. ಒಂದು ದೀಪಾವಳಿ ದಸರಾ ಆಫರ್ ಕೊಟ್ಬಿಡಿ ಸರ್ ಈ ಗಾಡಿಗೆ. ಸರ್ ಬನ್ನಿ ಸರ್, ನಮ್ಮ ಕಸ್ಟಮರ್ ಎಷ್ಟು ಕೇಳ್ತಾರೆ ಹೆಚ್ಚು ಕಡಿಮೆ ಮಾಡಿ ಕೂಸನ್ ಫೈನಲ್ ಮಾಡೋಣ. 185 ಮಾಡ್ಕೊಡ್ತೀನಿ ಸರ್, 185 ಕೊಡ್ತೀನಿ, 35,000 ಕಡಿಮೆ ಕೊಡ್ತೀನಿ. ಓ, ಹ್ಯಾಟ್ರಿಕ್,
ಅಂಡ್ ಸರ್ ಈ ವೆಹಿಕಲ್ ಸೇಲ್ ಇದೆಯಾ? ಹಾ ಸರ್. ಸರ್ ಇದು ಎಲೆಕ್ಟ್ರಿಕ್, ಇದು ತುಂಬಾ ಬ್ಯಾಂಗ್ಳೂರ್ ಸಿಟಿಯಲ್ಲಿ ತುಂಬಾ ಲೈಕ್ ಮಾಡ್ತಾರೆ ಈ ವೆಹಿಕಲ್. 2015 ಮಾಡಲ್ ಇದು. ನಮ್ಮ ಹತ್ರ ಆಕ್ಚುಲಿ ಎರಡು ವೆಹಿಕಲ್ ಐತೆ, 14th ಐತೆ, 15th ಐತೆ. ಇದು ಬಂದ್ಬಿಟ್ಟು 15 ಮಾಡಲ್ಲು, ಸಿಂಗಲ್ ಲೇಡಿ ಡ್ರೈವನ್ ವೆಹಿಕಲ್ ಇದು. ಓಕೆ, 47,000 ನೋಡ್ ಐತೆ. ಟೈರ್ಸ್ ಗೀರ್ ಎಲ್ಲ ತುಂಬಾ ಚೆನ್ನಾಗೈತೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ಫ್ರಂಟ್, ಪವರ್ ವಿಂಡೋ, ಆಕ್ಚುಲಿ 2-door ಬರೋದು ವೆಹಿಕಲ್ ಇದು. ನಿಮ್ಗೆ ಫ್ಯಾಬ್ರಿಕ್ ಸೀಟ್ ಎಲ್ಲ ಕಂಪ್ನಿ ಇದೆ ಇರೋದು. ಸರ್ ಇದು ಎಲೆಕ್ಟ್ರಿಕ್ ಅಲ್ವಾ ಸರ್? ಹೌದು, ಎಲೆಕ್ಟ್ರಿಕ್ ಪ್ಲಸ್ ಪೆಟ್ರೋಲ್ ಇಲ್ಲ, ಬರೀ ಕಂಪ್ಲೀಟ್ ಎಲೆಕ್ಟ್ರಿಕ್ ಬರೋದು ಎಲೆಕ್ಟ್ರಿಕ್ ವೆಹಿಕಲ್. ಇದು ಅಡ್ವಾಂಟೇಜ್ ಏನಂದ್ರೆ ಲಿಥಿಯಂ ಬ್ಯಾಟ್ರಿ ಬರುತ್ತೆ ಗಾಡಿಯಲ್ಲಿ. ಚಾರ್ಜ್ ನಿಮ್ಗೆ 3 hours ಚಾರ್ಜ್ ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ ಒಂದು 85 kilometers ಪ್ಲಸ್ ರೇಂಜ್ ಕೊಡುತ್ತೆ. 85 kilometers ಜಸ್ಟ್ ನೀವು ಮೊಬೈಲ್ ಹೆಂಗ್ ಚಾರ್ಜ್ ಮಾಡ್ತೀರಾ ಆತರ ಗಾಡಿ ಚಾರ್ಜ್ ಮಾಡಿ ಯೂಸ್ ಮಾಡಿ. ಓಕೆ, ನೋ ಅಡಿಷನಲ್ ಪೆಟ್ರೋಲ್ ಡೀಸೆಲ್ ಏನು ಹಾಕಂಗಿಲ್ಲ, ಜೀರೋ ಮೇಂಟೆನೆನ್ಸ್ ವೆಹಿಕಲ್. ಓಕೆ, ಆದ್ರೆ ಗಾಡಿ ರೆಗ್ಯುಲರ್ ಯೂಸ್ ಮಾಡ್ಬೇಕು ಗಾಡಿ. ಅದೇ ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡ್, ಡೈಲಿ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ವಾರಕ್ಕೆ ಒಂದೆರಡು ಸತಿ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಹೆಲ್ತ್ ಚೆನ್ನಾಗಿರುತ್ತೆ. ನಿಲ್ಸ್ಬಿಟ್ರೆ ನಿಮ್ಗೆ ಬ್ಯಾಟ್ರಿ ಕಂಡೀಷನ್ ಡ್ರೈ ಆಗ್ತಾ ಬರುತ್ತೆ. ಸರ್ವಿಸ್ ಅನ್ನೋದೇನೂ ಇಲ್ವಾ? ಸರ್ವಿಸ್ ಏನಿಲ್ಲ, ಬ್ಯಾಟ್ರಿ 6 months ಇಲ್ಲಾಂದ್ರೆ ಇಯರ್ಲಿ ಒಂದ್ ಸತಿ ಬ್ಯಾಟ್ರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಬೇಕು. ಬ್ಯಾಟ್ರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಬೇಕು. ಸರ್ ಎಷ್ಟು ಮೈಲೇಜ್ ರೆಗ್ಯುಲರ್ ಆಗಿ ಓಡಿಸ್ತಾ ಇದ್ರೆ ಗಾಡಿ ಏನು ಚೆಕಪ್ ಬೇಡ. ಒಂದ್ಸಲ ಚಾರ್ಜಿಂಗ್ ಫುಲ್ ಆದ್ರೆ ಎಷ್ಟು ಮೈಲೇಜ್ ಬರುತ್ತೆ? ಒಂದು 85 kilometers ಬರುತ್ತೆ. ಸಿಟಿಯಲ್ಲಿ ಓಡಿಸ್ಕೊಳ್ಳೋರಿಗೆ ಒಳ್ಳೆ ಆಪ್ಷನ್, ಒಳ್ಳೆ ಆಪ್ಷನ್ ನಿಮ್ಗೆ. ಈ ಪ್ರೈಸ್ ಬಂದ್ಬಿಟ್ಟು, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 295,000. ನಿಮ್ ಕಸ್ಟಮರ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಓಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಪೋಲೋ ಇದೆ, ಸಾಕಷ್ಟು ಜನ ಲೈಕ್ ಮಾಡ್ತಾರೆ ಪೋಲೋ ಬಗ್ಗೆ. ಅಂಡ್ ಇದು ಬಂದ್ಬಿಟ್ಟು ಗ್ರೇ ಕಲರ್. ಹೇಳಿ ಸರ್ ಇದು ಟಾಪ್ ಎಂಡ್ ಯಾವ್ದು, ಮಿಡಲ್ ವೇರಿಯಂಟ್, ಹೈಲೈನ್? ಇದು ಬಂದ್ಬಿಟ್ಟು 13-14 ಮಾಡಲ್, ಕಂಫರ್ಟ್ ಲೈನ್ ಇದು, ಮಿಡ್ ವರ್ಷನ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ಆಕ್ಚುಲಿ ಪಾಸಿಂಗ್ ಬಂದ್ಬಿಟ್ಟು ಹರಿಯಾಣ ರಿಜಿಸ್ಟ್ರೇಷನ್. ಓಕೆ, ಸಿಂಗಲ್ ಓನರ್ ವಿತ್ NOC ಬೇಕಂದ್ರೂ ಸಿಗುತ್ತೆ, ಇಲ್ಲಾಂದ್ರೆ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಂದ್ರೆ ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀರಾ? ವಿತ್ NOC ಬೇಕಂದ್ರೆ ನಿಮ್ಗೆ 325 ಕೊಡ್ತೀನಿ. ಓಕೆ ಓಕೆ. ಫೈನಲ್ ಇದು ಬಂದ್ಬಿಟ್ಟು ಒಂದು 4 lakh ಕ್ಲೋಸ್ ಮಾಡ್ಕೊಡ್ತೀನಿ. 4.10 ಸಿಂಗಲ್ ಓನರ್ ವೆಹಿಕಲ್. ನಿಮ್ಗೆ ಲೆದರ್ ಆಪಲ್ ಸರ್ವಿಸ್ ಐತೆ, ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಯಲ್ಲಿ, ವಿತ್ ABS ಬರುತ್ತೆ, ಎಲ್ಲ ಕಂಪ್ನಿ ಫಿಟೆಡ್, ಅಡಿಷನಲ್ ಏನಿಲ್ಲ. ಅಡಿಷನಲ್ ಆಗಿ ಆಫ್ಟರ್ ಇದು ಮ್ಯಾಗ್ ವೀಲ್ ಹಾಕ್ಸೋರೆ ಬರಲ್ಲ ಆಕ್ಚುಲಿ. ಸೋ ಇದು ಬಂದ್ಬಿಟ್ಟು ಅಡಿಷನಲ್ ಆಗಿ ಹಾಕ್ಸಿರೋದು. ಹೌದು ಸರ್, ಸ್ಟೀಲ್ ವೀಲ್ಸ್ ಬರುತ್ತೆ. ಹೌದು ಸರ್. ಈ ವೆಹಿಕಲ್ ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸೊ ಒಂದು 325 ವಿತ್ NOC ಕೊಡ್ತೀನಿ ಸರ್ ಗಾಡಿ. ಸರ್ 325 ವಿತ್ NOC ಮಾಡಿ ಕೊಡ್ತೀರಾ? 14 ಮಾಡೆಲ್ ಎಲ್ಲೂ ಸಿಗಲ್ಲ ನಿಮ್ಗೆ. ಹೌದು ಹೌದು ಹೌದು. ಅಂಡ್ ಅದ್ರ ಹಿಂದ್ಗಡೆ ಬ್ರ್ಯಾಂಡ್ ನ್ಯೂ ಹೋಂಡಾ CR-V ನ ಸರ್, ಇದು WRV. ಓಕೆ ಓಕೆ. ಸೊ ಇದು ಬಂದ್ಬಿಟ್ಟು 2018 ಮಾಡಲ್ ಹೋಂಡಾ WRV. ಓಕೆ, VX ವೇರಿಯಂಟ್, ಟಾಪ್ ಎಂಡ್ ವರ್ಷನ್ ಬರುತ್ತೆ ಇದರಲ್ಲಿ. ಓಕೆ, ಟಾಪ್ ಎಂಡ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ನಾರ್ಮಲ್ ನಿಮ್ಗೆ ಇದು ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಗಾಡಿಯಲ್ಲಿ ಬರುತ್ತೆ. ಹೌದು. ಈ ಗಾಡಿಯಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಸನ್ ರೂಫ್ ಬರುತ್ತೆ, ಡೈಮಂಡ್ ಕಟ್ ಅಲೋ ವೀಲ್ಸ್ ಬರುತ್ತೆ, ಪ್ಲಸ್ ಲೆದರ್ ಆಪಲ್ ಸರ್ವಿಸ್ ಬರುತ್ತೆ ಗಾಡಿಯಲ್ಲಿ, ಪ್ಲಸ್ ಸನ್ ರೂಫ್ ಬರುತ್ತೆ ಸರ್ ನಿಮ್ಗೆ. ತುಂಬಾ ಜನ ಲೈಕ್ ಮಾಡ್ತಾರೆ ಸನ್ ರೂಫ್ ಇದ್ರೆ ಗಾಡಿ. ಪ್ಲಸ್ ಇದ್ರಲ್ಲಿ ಆಪ್ಷನಲ್ ಏನಂದ್ರೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆಲ್ಮೋಸ್ಟ್ ಟಾಪ್ ಎಂಡ್ ವೆಹಿಕಲ್, ಟಾಪ್ ಎಂಡ್ ಡೀಸೆಲ್ ಅಲ್ಲಿ ಟಾಪ್ ಎಂಡ್, ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಆಪ್ಷನಲ್ ಇದು ಬಂದ್ಬಿಟ್ಟು ಆಪ್ಷನಲ್ ಗಾಡಿ, ಫುಲ್ ಟಾಪ್ ಎಂಡ್, ಫುಲ್ ಟಾಪ್ ಎಂಡ್, ಇದ್ಮೇಲೆ ಬಿಟ್ಟಿಲ್ಲ ನಿಮ್ಗೆ ಟಾಪ್. ಓಕೆ ಓಕೆ ಓಕೆ. ಸರ್ ಇದು ಓನರ್ಶಿಪ್ ಏನಾಗಿದೆ ಈ ವೆಹಿಕಲ್? ಸಿಂಗಲ್ ಓನರ್ ಬರೀ 18,000 ನೋಡೈತೆ ಸರ್. ಸಿಂಗಲ್ ಓನರ್ 18,000, ಡೀಸೆಲ್ ವೆಹಿಕಲ್ ಸರ್? ಡೀಸೆಲ್ ವೆಹಿಕಲ್, ಮೈಲೇಜ್ ನೀವು 18+ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು ಹೌದು, 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಸಿಟಿಯಲ್ಲೇ 18 ಕೊಡುತ್ತೆ, 18+ ಹೈವೇ ಅಲ್ಲಿ ಕೊಡುತ್ತೆ. ಸೊ 100% ಅಂದ್ರೆ ಟ್ರ್ಯಾಕ್ ಇದ್ದೇ ಇರುತ್ತೆ ವಿತ್ ಹಿಸ್ಟ್ರಿ. ನೀವು ಯಾವ್ದೇ ಗಾಡಿ ತೊಳ್ಳಿ 10+ ಮಾಡಲ್ ಹಿಸ್ಟ್ರಿ ಕೊಡ್ತೀನಿ ಸರ್. ಸರ್ ಇದು 2018 18 ಮಾಡಲ್, ಸಿಂಗಲ್ ಓನರ್, ಸಿಂಗಲ್ ಓನರ್. ಹೌದು. ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹೇಳ್ಬೇಕಂದ್ರೆ 780 ಕೊಟ್ ಮಾಡ್ತಾ ಇದೀವಿ, ಒಂದು 730 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 730 ಕ್ಲೋಸ್ ಮಾಡ್ಕೊಡ್ತೀರ ಸರ್? ಇದು ಶೋರೂಮ್ ಅಲ್ಲಿ ಇವಾಗ ಏನ್ ಪ್ರೈಸ್ ಆಗುತ್ತೆ ಹೊಸ ಕಾರ್? ಸೊ ಹೊಸ ಬೇಕಂದ್ರೆ ನಿಮ್ಗೆ 14 lakh ಇಂದ 15 lakh ಮಾಡಲ್ಸ್ ಮೇಲೆ, ವರ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. 14 lakhs ಆಲ್ಮೋಸ್ಟ್, ಟಾಪ್ ಎಂಡ್ ನಿಮ್ಗೆ ಆಲ್ಮೋಸ್ಟ್ 15 lakh. ಸೊ ಬರೀ ಓಡಿರೋದು 18,000. 18,000 ಓಡೈತೆ ನಿಮ್ಗೆ, ಅರ್ಧ ರೇಟ್ ಇದಕ್ಕೆ ಸಿಗುತ್ತೆ ಸರ್. ಅರ್ಧ ರೇಟ್ ಗೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಹೌದು. ಸೊ ಹೋಂಡಾ ಲವರ್ಸ್ ಯಾರೆಲ್ಲ ಇದಾರೆ, ತುಂಬಾ ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್. ಇದು ಆರ್ಟ್ ಕೇಕ್ ಗಾಡಿ, MUV ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಗಾಡಿ ಇದು, ಒಳ್ಳೆ ಗಾಡಿ.
ಸರ್ ಇದರಲ್ಲಿ ಇಂಟೀರಿಯರ್ಸ್ ಆಲ್ಮೋಸ್ಟ್ ಎಲ್ಲ ಇರುತ್ತೆ, ಟಾಪ್ ಎಂಡ್ ಅಂದ್ಮೇಲೆ ಏರ್ ಬ್ಯಾಗ್, ಟಚ್ ಸ್ಕ್ರೀನ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್, ಲೆದರ್ ಇಂಟೀರಿಯರ್ಸ್, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮಾತ್ರ, ಎಕ್ಸಲೆಂಟ್ ಆಗಿದೆ. ಅಂಡ್ ಸೊ ಸನ್ ರೂಫ್ ಕೂಡ ಇದೆ, ನೋಡ್ತಾ ಇರ್ಬೋದು. ಸೊ ಮಕ್ಕಳಿದ್ರೆ ಸನ್ ರೂಫ್ಗೆ ತುಂಬ ಲೈಕ್ ಮಾಡ್ತಾರೆ. ಆ್ಯಂಡ್ ನಿಮಗೆ ರೂಫ್ ರೈಲ್ಸ್ ಕೂಡ ಇದೆ. ಸೊ ಟಾಪ್ ಆ್ಯಂಡ್ ವೆಹಿಕಲಲ್ಲಿ ನಮಗೆ ಈ ಆಪ್ಷನ್ ಇಲ್ಲ ಅನ್ನಂಗೆ ಇಲ್ಲ, ಎಲ್ಲ ಆಪ್ಷನ್ ಆಪ್ಷನ್ ಇರುತ್ತೆ. ಮೆನ್ ನಿಮಗೆ ಡೈಮಂಡ್ ಕಟ್ ಬಿಟ್ಟವ್ರೆ ಕಂಪ್ನಿಯಿಂದ. ಹೌದೌದು. ಸೊ ಇದು ಬಂದ್ಬಿಟ್ಟು ಡೈಮಂಡ್ ಕಟ್ ಅಲಾಯ್ ವೀಲ್ಸು. ಸೊ ನಿಮಗೆ ಕ್ಲಾಡಿಂಗು ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು, ಪಾರ್ಕಿಂಗ್ ಕ್ಯಾಮರಾ, WRV ಅಂತ ವೆಹಿಕಲ್ಲು, ಆ್ಯಂಡ್ IDTECH ಡೀಸೆಲ್ ಇಂಜನು. ಸೊ ಹೋಂಡಾ ಗಾಡಿ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ. ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಹೋಂಡಾ. ಸರ್ ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ 780,000 ಕೋಟಿಂಗ್ ಮಾಡ್ತಾ ಇದ್ದೀವಿ. ಒಂದು 730 ಮುಗಿಸ್ಕೊಡ್ತೀನಿ ಸರ್, ವಿತ್ ಪೇಪರ್ ವರ್ಕ್ ಜೊತೆ, ಟ್ರಾನ್ಸ್ಫರ್ ಜೊತೆ ಮಾಡ್ಕೊಡ್ತೀನಿ. ಸೊ ವರ್ಣ SX ಅದು ಕೂಡ ಈ ಕಲರ್ ಮಾತ್ರ ಸಾಕಷ್ಟು ಜನ ಲೈಕ್ ಮಾಡ್ತಾರೆ, ಯಾಕಂದ್ರೆ ಈ ಕಲರ್ ಸಿಗೋದು ಸ್ವಲ್ಪ ರೇರ್ ಆಕ್ಚುಲಿ. ಸರ್ ಹೇಳಿ, ಕಲರ್ ಗೊಂಬೆ ಇದ್ದಂಗ ಐತೆ ಗಾಡಿ. ಹೌದು, 2011 ಮಾಡಲ್ ಇದು, ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಇದು. ಓಕೆ. ಬಂಪರ್ ಅಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಐತೆ, ರಿಫೋಪ್ ಮಾಡ್ಕೊಡ್ತೀವಿ ಆಸ್ ಇಟ್ ಈಸ್ ಇರೋದ್ ಗಾಡಿ. ಒಂದು ಪಾಲಿಶ್ ಕೂಡ ಆಗಿಲ್ಲ, ಪಾಲಿಶ್ ಮಾಡಿ ನಿಮ್ಗೆ ಟಚ್ಅಪ್ ಅಲ್ಲಿ. 1.6 ಡೀಸೆಲ್ ಇಂಜನ್ ಸರ್, ಪೆಟ್ರೋಲ್ ಇಂಜನ್, ಪೆಟ್ರೋಲ್ ಇಂಜನ್, ಟಾಪ್ ಎಂಡ್ ವೇರಿಯಂಟ್ ಇದು. ಸೊ ಪಾರ್ಕಿಂಗ್ ಸೆನ್ಸಾರ್ಸ್, ಕ್ಯಾಮರಾ ಎಲ್ಲ ಇದೆ, ಎಲ್ಲ ಬರುತ್ತೆ. ಅಂಡ್ ಅಲಾಯ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. SX ಟಾಪ್ ಎಂಡ್. ಸೊ ಆಪ್ಷನಲ್ ಬಂದ್ಬಿಟ್ಟು ಇನ್ನೂ ಟಾಪ್ ಎಂಡ್. ಹೌದು. ಇದರಲ್ಲಿ ಆಪ್ಷನಲ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ. ಅದಕ್ಕೆ ಏರ್ ಬ್ಯಾಗ್ಸ್ ವಿತ್ ಅಲೋ ವೀಲ್ಸ್ ಬರುತ್ತೆ. ಓಕೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2-day ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 1.6 ಡೀಸೆಲ್ ಇಂಜನ್, ಡಾಕ್ಟರ್ ಓಡಿಸಿರೋ ಗಾಡಿಗೆ ಏನ್ ಪ್ರೈಸ್ ಕೊಡ್ತೀರಾ? ಸರ್ ಈ ಗಾಡಿದು ಸ್ಪೆಷಾಲಿಟಿ ಅಂದ್ರೆ ಪರ್ಫಾರ್ಮೆನ್ಸ್ ಸರ್. ಇದು 1.6 ಪೆಟ್ರೋಲ್ ಅಲ್ಲ ಅಂದ್ರೆ ಸೂಪರ್ ಸ್ಮೂತ್ ಇರುತ್ತೆ. ಹೌದೌದು. ಗಾಡಿ ಇದು ಬಂದ್ಬಿಟ್ಟು 445 ಕೋಟ್ ಮಾಡ್ತಾ ಇದೀವಿ. 1425 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 425 ಕ್ಲೋಸ್ ಮಾಡ್ಕೊಡ್ತೀನಿ. ಡಾಕ್ಟರ್ ಡ್ರಿವನ್ ಗಾಡಿ ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ, ಅಪ್ ಟು ಡೇಟ್ ಇನ್ಶೂರೆನ್ಸ್ ಐತೆ. 11 ಮಾಡಲ್, ಟಾಪ್ ಎಂಡ್ ಮಾಡಲ್ ಇದು SX. ಸರ್ ಇವಾಗ ಈ ಗಾಡಿ ಒಂದ್ಸಲ ಸರ್ವಿಸ್ ಬಿಟ್ರೆ ಏನ್ ಚಾರ್ಜಸ್ ಬರ್ಬೋದು ಸರ್? ಸರ್ ಅಪ್ರಾಕ್ಸಿಮೇಟ್ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಒಂದು 8,000 ವರ್ಗು ಬೀಳುತ್ತೆ ಸರ್. 6-8,000 ಬಿಡುತ್ತೆ. ನಿಮ್ ಸರ್ವಿಸ್ ಎಲ್ಲ ಗಾಡಿ ಸೇಮ್ ಇರೋದು ಸರ್ವಿಸ್. 4 ಲೀಟರ್ ಇಲ್ಲಾಂದ್ರೆ 3 ಲೀಟರ್ ಇಂಜಿನ್ ಆಯಿಲ್ ಕೇಳುತ್ತೆ. ಆಯಿಲ್ ಫಿಲ್ಟರ್, ಪೆಟ್ರೋಲ್ ಫಿಲ್ಟರ್ ಇದು ಅಷ್ಟೇ ಚೇಂಜ್ ಮಾಡ್ಬೇಕು. ಅಡಿಷನಲ್ ಏನಾದ್ರು ಚೇಂಜ್ ಮಾಡಿದಾಗ ಆವಾಗ ಸರ್ವಿಸ್ ಡಿಪೆಂಡ್ ಆಗುತ್ತೆ ನಿಮ್ಗೆ. ಅಷ್ಟೇ, ನಿಮ್ ಎಲ್ಲಾ ಗಾಡಿಯಲ್ಲಿ ಎಲ್ಲಾ ಗಾಡಿ ಸರ್ವಿಸ್ ಸೇಮ್ ಬರುತ್ತೆ ನಿಮಗೆ. ಮೈಲೇಜ್ ಬರುತ್ತೆ ಸರ್ ಈ ವರ್ಣ? ಇದು ಪೆಟ್ರೋಲ್ ಅಲ್ವಾ? ಹಾ, ಇದು ಮೈಲೇಜ್ ನೀವು ಒಂದು 14 ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈವೇ ಸ್ವಲ್ಪ ಹೈವೇ 1.6 ಇಂಜಿನ್ ಇರೋದ್ರಿಂದ ಸ್ವಲ್ಪ ಮೈಲೇಜ್ ಕಮ್ಮಿ ಬರುತ್ತೆ. ಹೌದು ಹೌದು. ಒಂದು ಆದ್ರೆ ಕಂಫರ್ಟ್ ಲೆವೆಲ್ ನೀವು SUV-ಗೆ ಕೊಡೋ ಇಂಜನ್ ಸೆಡಾನ್ಗೆ ಕೊಟ್ರೆ ಹೆಂಗಿರುತ್ತೆ? ಪವರ್, ದಮ್ಮು ಎಲ್ಲ ಸಕ್ಕದಾಗಿರುತ್ತೆ. ಗಾಡಿಯಲ್ಲಿ ಕುತ್ಕೊಂಡ್ರೆ ನಿಮ್ಗೆ ಬಂದ್ರು ಗೊತ್ತಾಗಲ್ಲ ಆ ಫೀಲ್ ಬರುತ್ತೆ ಗಾಡಿ. ಸೊ 1.6 ಸೆಡಾನ್ ಅಂದ್ರೆ ನೀವು ಯೋಚನೆ ಮಾಡಿ, ಬೊಂಬಾಟ್ ಗಾಡಿ. ಸೊ ತುಂಬಾ ಜನ ಲೈಕ್ ಮಾಡ್ತಾರೆ. ಸೊ 100% ಕಾರ್ ಅಂತ ಫೀಲ್ ಬಂದ್ರೆ ನೀವು ಆಕ್ಚುಲಿ ಸೆಡಾನ್ಗೆ ಹೋಗ್ಬೇಕು. ಸೊ ಇವೆಲ್ಲ ಕ್ರಿಯೇಟೆಡ್ ವರ್ಷನ್ಸ್. ಕಾರ್ ಅಂತ ಒರಿಜಿನಲ್ ಫೀಲಿಂಗ್ ಅಂದ್ರೆ ಸೆಡಾನ್. ಸರ್ ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್? ಸರ್ ಇದು ಬಂದ್ಬಿಟ್ಟು ಆಲ್ರೆಡಿ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ, 445 ಪ್ರೈಸ್ ಹೇಳಿದ್ದೀನಿ. 1425 ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಪೇಪರ್ ವರ್ಕ್ ಜೊತೆ. ಪೇಪರ್ ವರ್ಕ್ ಜೊತೆ ವಿತ್ ಟ್ರಾನ್ಸ್ಫರ್, ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗಿರುತ್ತೆ ಗಾಡಿ. ಸೊ ಇನ್ನೂ ಒಂದು ಲಕ್ಸುರಿ ಸೆಡಾನ್ ಸ್ಕೋಡ ರಾಪಿಡ್. ಸರ್ ಇದಕ್ಕೂ 1.6 ಇದನ್ನು? ಇದು ಬಂದ್ಬಿಟ್ಟು ಆಕ್ಚುಲಿ ಬಂದ್ಬಿಟ್ಟು 1.5 ಬರುತ್ತೆ. ಇದು 5 ಡೀಸೆಲ್ ಸರ್? ಇದು ಡೀಸೆಲ್ ಬರುತ್ತೆ. ಕಟ್ ಮಾಡ್ಬಿಡಿ. ಎಷ್ಟು ರನ್ ಆಗಿದೆ? ಕಟ್ ಮಾಡ್ಬಿಡಿ. ಇನ್ನೂ ಒಂದು ಲಕ್ಸುರಿ ಸೆಡಾನ್ ಇದು ಬಂದ್ಬಿಟ್ಟು ಸ್ಕೋಡ ರಾಪಿಡ್. ಸರ್ ಡೀಸೆಲ್ ಪೆಟ್ರೋಲ್? ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, 2014 ಮಾಡಲ್. ಸ್ಕೋಡಾ ರಾಪಿಡ್, ಆಂಬಿಷನ್ ಪ್ಲಸ್. ಆಂಬಿಷನ್ ಪ್ಲಸ್ ಟಾಪ್ ಎಂಡ್ ಇಂದ ಒಂದು ವರ್ಷನ್ ಕಡಿಮೆ. ಕಡಿಮೆ ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಾಪ್ ಎಂಡ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಗಾಡಿ ತುಂಬಾ ಚೆನ್ನಾಗೈತೆ, ಕ್ಲಾಸಿ ಲುಕ್ ಅಲ್ಲಿ ಐತೆ ಗಾಡಿ. ಕಲರ್ ನಿಮ್ಗೆ ಗ್ರೇ ಸಿಲ್ವರ್ ಕಲರ್ ಏನೈತೆ, ತುಂಬಾ ಕ್ಲಾಸಿ ಆಗಿ ಕಾಣಿಸುತ್ತೆ. ಎಷ್ಟು ದಿವಸ ಇದ್ರೆ ಈ ಕಲರ್ ಹಿಂಗೆ ಇರುತ್ತೆ? ಏನು ಆಗಲ್ಲ. ಹೌದು ಸರ್. ಇದು HR ಗಾಡಿನ? ಇದು ಸರ್ HR ಗಾಡಿ, 14 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್. 80,000 ಓಡೈತೆ, 86,000 ಚೇಂಜ್ ಓಡೈತೆ ಗಾಡಿ. ನಿಮ್ ಕರ್ನಾಟಕ ಬೇಕಂದ್ರೆ 1450 ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಇದ್ ಬೇಕಂದ್ರೆ ಒಂದು 360 ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ NOC ಬೇಕಂದ್ರೆ. ವಿತ್ NOC ಬೇಕಂದ್ರೆ ಎರಡು ಆಪ್ಷನ್ ಐತೆ. ಕಸ್ಟಮರ್ ಹತ್ರ ಏನಾದ್ರು ಶಾರ್ಟೇಜ್ ಇದ್ರೆ ಅವರೇ ಮಾಡಿಸ್ಕೊಡ್ತೀನಿ ಅಂದ್ರು 360 ಗಾಡಿ ಕೊಡ್ತೀನಿ. ಓಕೆ. ತುಂಬಾ ಚೆನ್ನಾಗೈತೆ ಗಾಡಿ. ಸರ್ ವಿತ್ ಕರ್ನಾಟಕ ನಂಬರ್ ಆದ್ರೆ ಎಷ್ಟಾಗುತ್ತೆ ಸರ್? 450 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ವಿತ್ ಟ್ರಾನ್ಸ್ಫರ್ ಜೊತೆ. ಸಿಂಗಲ್ ಓನರ್, 100% ಟ್ರ್ಯಾಕ್ ಇರುತ್ತೆ. ಇವಾಗ ಥರ್ಡ್ ಅವರ್ ಸೆಕೆಂಡ್ ಓನರ್. ಸೊ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತಲ್ಲ ಸರ್?
ಸೊ ಗಾಡಿ ಎಲ್ಲ ಈ ತರ ಇದೆ. ಅರೆ ಕಂಫರ್ಟ್ ಲೆವೆಲ್ ಒಳಗಡೆ ಕೂತ್ಕೊಡ್ರೆ ಹೌದೌದು ಗಾಡಿ ಅಲ್ಲಾಡೋದು ಔಟ್ ಸೈಡ್ ಗೊತ್ತಾಗುತ್ತೆ, ಒಳಗಡೆ ಏನು ಗೊತ್ತಾಗಲ್ಲ ನಿಮ್ಗೆ. ಇದರಲ್ಲೂ ಕೂಡ ನಾಲ್ಕು ಕೂಡ ಪವರ್ ವಿಂಡೋ, ರೇರ್ ಎಸಿ ಕೂಡ ಬರುತ್ತೆ, ಆರ್ಮ್ರೆಸ್ಟ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಬರೀ ಟಾಪ್ ಎಂಡ್ ಡಿಫರೆನ್ಸ್ ಅಂದ್ರೆ ನಿಮ್ಗೆ ಬರೀ ಅಲೋ ವೀಲ್ಸ್ ಮತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರಲ್ಲ ಸರ್. ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ಇದು ನೀವು 18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, 18 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮಾಗಿ ಸರ್. ವಿತ್ ಕರ್ನಾಟಕ ನಂಬರು ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಆಲ್ರೆಡಿ ಕೋಟಿಂಗ್ ಆಕ್ಚುಲಿ ಬಂದ್ಬಿಟ್ಟು 485 ಇರೋದು, ನಿಮಗೆ ಒಂದು 440 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 450 ಹೇಳಿದ್ದೀನಿ, 440 ಕ್ಲೋಸ್ ಮಾಡ್ಕೊಡ್ತೀನಿ. 440 ನಂಬರ್ ಟ್ರಾನ್ಸ್ಫರ್ ಜೊತೆ ಎಲ್ಲ ಎಲ್ಲ ಸರಿ. ಹೌದು ಓಕೆ. ಇನ್ನೂ ಒಂದು ಫೋರ್ಡ್ ಫಿಯೆಸ್ಟ ಫ್ರಂಟ್ ಅಲ್ಲಿ ಹಿಡಿದ್ರಿ. ಹಾಂ ಹಂಗೆ ಹೋಗೋಣ ಫ್ರೆಂಡ್. ಬಂದ್ಬಿಟ್ಟು ಫೋರ್ಡ್ ಇಕೋಸ್ಪೋರ್ಟ್ ಹುಡ್ಕೋರ್ಗೆ ಒಂದು ಫೋರ್ಡ್ ಇಕೋಸ್ಪೋರ್ಟ್. ಗಾಡಿ ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರು. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಟಾಪ್ ಎಂಡ್ ಅನಿಸುತ್ತೆ ನಿಮ್ಗೆ, ಯಾಕಂದರೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಆ್ಯಂಡ್ ಸರ್ ಇದು ಎಷ್ಟನೇ ಓನರ್ ಆಗಿದೆ, ಯಾವುದು ಮಾಡಲ್ ಇದು? ಸರ್ ಇದು ಜಸ್ಟು ಈಗ ಬಂದಿರೋದು ಗಾಡಿ ಇದು. ನಿಮಗೆ ಈ ಗಾಡಿ ಬಗ್ಗೆ ಹೇಳಬೇಕಂದ್ರೆ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು, ಟೈಟಾನಿಯಂ ವರ್ಷನ್ನು. ಟಾಪ್ ಎಂಡ್ ಬರುತ್ತೆ ನಿಮಗೆ, ಡ್ಯುಯಲ್ ಏರ್ ಬ್ಯಾಗ್, ABS, ಕ್ಲೈಮೇಟ್ ಕಂಟ್ರೋಲು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು ಎಲ್ಲ ಬರುತ್ತೆ ಗಾಡಿಯಲ್ಲಿ. ವಿತ್ ಅಲೋ ವೀಲ್ಸ್ ಬರುತ್ತೆ ನಿಮಗೆ, ಕಂಪ್ನಿ ಫಿಟೆಡ್ ಗಾಡಿ. ಇನ್ನು ರಿಫಬ್ ಏನಾಗಿಲ್ಲ, ಜಸ್ಟ್ ಬಂದೈತೆ. ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಾವು ಬಂದಿರೋ ಸ್ಟಾಕ್ ಎಲ್ಲ ತೋರಿಸ್ಬಿಡ್ತಾರೋ. ಜಸ್ಟ್ ಈಗ ಬಂದಿರೋದು ಗಾಡಿ. ಡೀಸೆಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ಲು, ಮೈಲೇಜು ಚೆನ್ನಾಗಿ ಬರುತ್ತೆ. ಇದು MUV ಸೆಗ್ಮೆಂಟ್ ವೆಹಿಕಲ್ ಇದು. ನಿಮಗೆ ಹೈಟ್ ಇರೋರು, ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಆಪ್ಷನ್ ಬರುತ್ತೆ ನಿಮಗೆ. ಎರಡು ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಬರುತ್ತೆ ನಿಮಗೆ, AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಐತೆ ಕಂಪ್ನಿಯಿಂದ. ಇದು ಅಡಿಷ್ನಲ್ ಏನು ಮಾಡಿಸಿಲ್ಲ ಗಾಡಿಯಲ್ಲಿ, ಆಸ್ ಇಟ್ ಈಸ್ ಬಂದಿರೋದು. ಇನ್ನು ರೆಡಿ ಆಗಿ ನಾಳೆ ಸಜ್ಜೆ ರೆಡಿ ಇರುತ್ತೆ. ನಿಮ್ಮ ವ್ಯೂವರ್ಸ್ ಯಾರಾದರೂ ನೋಡಿದ್ರೆ ಬನ್ನಿ, ಅಲ್ಲಿವರೆಗೂ ರೆಡಿ ಇರುತ್ತೆ ಗಾಡಿ. ಒರಿಜಿನಲ್ ಪೇಂಟಲ್ಲಿ ಇರೋದು ಗಾಡಿ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸರ್ ಇದು ಬಂದ್ಬಿಟ್ಟು ಬರೀ 70,000 ಓಡೈತೆ ಸರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ಲು ಇದು. ಬಂದ್ಬಿಟ್ಟು ನಿಮಗೆ ದಿಲ್ಲಿ ಪಾಸಿಂಗ್ ವೆಹಿಕಲ್ ಇದು, 14 ಮಾಡಲ್ಲು. ನಿಮಗೆ ಇದು ಇನ್ಶೂರೆನ್ಸ್ ಎಲ್ಲ ವ್ಯಾಲಿಡ್ ಐತೆ, ಟೈಟಾನಿಯಂ ವರ್ಷನ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 425 ಕೋಟ್ ಮಾಡ್ತಾ ಇದ್ದೀವಿ ವಿತ್ NOC ಬೇಕಂದರೆ 425 ಕೋಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ವಿತ್ K ನಂಬರ್ ಬೇಕಂದರೆ ಒಂದು 525 ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಇದೇ ಗಾಡಿ ನಿಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಂದರೆ 580 ಎಲ್ಲೂ ಕಡಿಮೆ ಇಲ್ಲ ಗಾಡಿ. 580-6 lakh ವರೆಗೂ ಇದು ಯೂಸ್ ಕ್ಯಾಸಲ್ ಕೋಟ್ ಮಾಡ್ತಾರೆ. ನಾವು ಅದೇನಿಲ್ಲ, ನಮ್ಮ ಕಡೆ ಏನಿದ್ರು ರೀಸನಬಲ್ ಪ್ರೈಸು. ಆಲ್ಮೋಸ್ಟ್ ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಸಿಗುತ್ತೆ. 10+ ಮಾಡಲ್ ತೊಗೊಂಡ್ರೆ ನಿಮಗೆ ಫಸ್ಟು ಸೆಕೆಂಡ್ ಓನರಲ್ಲೇ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟು. ಪ್ಲಸ್ ನಿಮ್ಗೆ ಗೋಲ್ಡ್ ತೊಗೊಂಡ್ರೆ 3rd-4th ಸಿಗುತ್ತೆ. ಕಲಿಯೋವರೆಗೂ ಗಾಡಿ ಐತೆ, 1 lakh ಸ್ಟಾರ್ಟ್ ಆಗುತ್ತೆ. ನಿಮಗೆ 10 lakh ವರೆಗೂ ಬಜೆಟ್ ಗಾಡಿ ನಮ್ಮ ಕಡೆ ಸಿಗುತ್ತೆ. ಸರ್ ಇದು ವಿತ್ K ನಂಬರು ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 525 ಕೊಟ್ಟು ಮಾಡ್ತಾ ಇದ್ದೀನಿ, 1.5 lakh ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ವಿತ್ ನಂಬರ್ ರೌಂಡ್ ಫಿಗರ್ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ ಗಾಡಿ. ಬರೀ 70,000 ನೋಡಿರೋ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟೋ ಲೇಟೆಸ್ಟ್ ವರ್ಷನ್. ಸೊ ಇದಾದ್ಮೇಲೆ ಫಿಯೆಸ್ಟ್ ಆಲ್ಮೋಸ್ಟ್ ಟಾಪ್ ಆಗಿದೆ. ಹೌದು ಸರ್. ಸೊ ಇದು ಈ ಗಾಡಿ ಜಾಸ್ತಿ ದಿವಸನೂ ಕೂಡ ಇಲ್ಲ ಇದು, ಯಾಕಂದ್ರೆ ರೇರ್ ಪೀಸ್ ಒಂಥರ. ಸರ್ ಇದು ಡೀಸೆಲ್ ಪೆಟ್ರೋಲ? ಸರ್ ಇದು ಬಂದ್ಬಿಟ್ಟು ಫಿಯೆಸ್ಟಾ ಫ್ರೀ ಸ್ಟೈಲ್ ಅಂತ, SF ಅಂತಾರೆ. ಈ ಗಾಡಿ ತುಂಬಾ ರೇರ್ ಸಿಗೋದು ನಿಮ್ಗೆ. ಪ್ರೊಡಕ್ಷನ್ ನಿಮ್ಗೆ 13 ಆಮೇಲೆ ಈ ಪ್ರೊಡಕ್ಷನ್ ಸ್ಟಾಪ್ ಮಾಡವ್ರೆ. ಹೌದು, ನಿಮ್ಗೆ ಬರೀ ಇದು ಡಾಲ್ಫಿನ್ ಹೆಡ್ ಲೈಟ್ ನಿಮ್ಗೆ ತುಂಬಾ ಇದು ಮಾಡ್ತಾರೆ, ಲೈಕ್ ಮಾಡ್ತಾರೆ ಗಾಡಿ. ಹೌದೌದು, ಗಾಡಿ ತುಂಬಾ ಚೆನ್ನಾಗಿತ್ತು. 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಬರೀ 70,000 ಓಡೈತೆ. ಸಿಂಗಲ್ ಓನರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್, ಸಾರಿ. ಅಪ್ ಟು ಡೇಟ್ ಇನ್ಶೂರೆನ್ಸ್ ಐತೆ, ಟೈರು, ಅಲೋ ವೀಲ್ಸ್. ಸರ್ ಇದು ಪೆಟ್ರೋಲ್ ವೆಹಿಕಲ್ ಸರ್? ಪೆಟ್ರೋಲ್ ವೆಹಿಕಲ್. ನಿಮ್ ಮೈಲೇಜ್ 15+ ಬರುತ್ತೆ. 15+ ಬರುತ್ತೆ. ಹೈವೇ ಒಂದು 16 ಬರುತ್ತೆ. 15+ ಹೈವೇ ಬರುತ್ತೆ. 1.5 liter ಇಂಜಿನ್ ಬರುತ್ತೆ ಇದರಲ್ಲಿ. ಓಕೆ. ನಿಮಗೆ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತಾ? ಡ್ಯುಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲರು ಎಲ್ಲ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲು. ಸೊ ಡ್ಯುಯಲ್ ಆಲ್ಮೋಸ್ಟ್ ಇದು ಎಕೋ ಸ್ಪೋರ್ಟ್ಸ್ ಏನು ಬರುತ್ತೆ ಎಕೋ ಸ್ಪೋರ್ಟ್ಸ್ ಅಲ್ಲಿ ಇಂಟೀರಿಯರ್ ಎಲ್ಲ ಸೇಮ್ ಬರೋದು. ಹಂಗೆ ಇದೆ ನೋಡಿ, ಏನು ಇದಿಲ್ಲ, ಬರೀ ಇದು ಸೆಡಾನ್ ಕೊಟ್ಟವ್ರೆ. ಎಕೋ ಸ್ಪೋರ್ಟ್ಸ್ ನಿಮಗೆ MUV ಸೆಗ್ಮೆಂಟ್ ಅಲ್ಲಿ ಬಿಟ್ಟಿರೋದು. ಸರ್ ಇವಾಗ ಈ ಗಾಡಿಗೆ ಕಾಂಪ್ರಿಹೆನ್ಸಿವ್ ಇದೆಯಾ? ಕಾಂಪ್ರಿಹೆನ್ಸಿವ್, ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ ಈ ಗಾಡಿಯಲ್ಲಿ. ಓಕೆ ಓಕೆ. ಆ್ಯಂಡ್
ಸರ್ ಈ ಗಾಡಿ ಒಂದ್ಸಲ ಸರ್ವಿಸ್ ಬಿಟ್ರೆ ಏನ್ ಚಾರ್ಜ್ ಆಗ್ಬೋದು ಸರ್? ಸರ್ ನಾರ್ಮಲ್ ನಿಮ್ಗೆ ಫೋರ್ಡ್ ವೆಹಿಕಲ್ ಏನ್ ಕಾಸ್ಟ್ ಆಗುತ್ತೆ ಸೇಮ್ ಆಗುತ್ತೆ, ಯಾಕಂದ್ರೆ ಪೆಟ್ರೋಲ್ ಗಾಡಿ ಇನ್ನ ಕಡಿಮೆ ಕಡಿಮೆ ಆಗುತ್ತೆ. ಹೌದು, ನಮ್ಮ ಹತ್ರ 2 ವರ್ಷನ್ ಐತೆ, ಅದು ಮುಂದೆ ಬಂದ್ಬಿಟ್ಟು ನಿಮ್ಗೆ ಓಲ್ಡ್ ವರ್ಷನ್, ಅದಾದ್ಮೇಲೆ ಬಿಟ್ಟಿರೋದು ಲೇಟೆಸ್ಟ್ ವರ್ಷನ್. ಲೇಟೆಸ್ಟ್ ಸರ್ ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದ್ಬಿಟ್ಟು 325 ಕೋಟ್ ಮಾಡ್ತಾ ಇದ್ದೀವಿ. 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಐತೆ, ಟಾಪ್ ಎಂಡ್ ಮಾಡಲ್ ಇದು. ಓಕೆ, ನಿಮ್ಗೆ ಇದು ಒಂದು 290 ಮುಗಿಸ್ಕೊಡ್ತೀನಿ ಸರ್. ಸರ್ 290 290 ಮುಗಿಸ್ಕೊಡ್ತೀನಿ ನಾನು. ಓ, ತುಂಬಾ ಚೆನ್ನಾಗಿದೆ ಗಾಡಿ, ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ನಿಮ್ಗೆ. ಪ್ಲಸ್ ರೇರ್ ಸಿಗೋದು ಗಾಡಿ ಇದು. ಹೌದೌದು, ರೇರ್ ಪೀಸ್ ಒಂಥರ ಬೆನ್ಸ್ ಗಾಡಿ ಇದ್ದಂಗಿದೆ ಆಲ್ಮೋಸ್ಟ್. ಸೊ ತುಂಬಾ ನೀಟಾಗಿ ಕ್ಲೀನ್ ಆಗಿ ಕಸ್ಟಮರ್ ಮೇಂಟೇನ್ ಮಾಡಿದ್ದಾರೆ. ಐತೆ ಅದ್ ಬೇಕಂದ್ರೆ ರಿಫೋರ್ಮ್ ಮಾಡ್ಕೊಡೋಣ. ಓಕೆ ಸರ್. ಅಂಡ್ ಇನ್ನೊಂದು ನಮ್ಮ ಕಡೆ ಐತೆ 2008 ಮಾಡೆಲ್ i10 ಐತೆ, ಎರಾ ಬೇಸ್ ಮಾಡೆಲ್ ಇದು. ಓಕೆ, ಇದು ಪ್ಲಸ್ ಪಾಯಿಂಟ್ ಗಾಡಿ ಇದೇನಂದ್ರೆ ಬರೀ 37,000 ನೋಡೈತೆ ವಿತ್ ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. ವಿತ್ ರೆಕಾರ್ಡೆಡ್ ಸಿಂಗಲ್ ಓನರ್ ವೆಹಿಕಲ್. ಕರ್ನಾಟಕ ಪಾರ್ಕಿಂಗ್ ವೆಹಿಕಲ್ 37,000 ನೋಡೈತೆ ಸರ್. ತುಂಬಾ ಚೆನ್ನಾಗಿದೆ ನಿಮ್ಗೆ. ಅದು ಇದು ಚಾಕ್ಲೇಟ್ ಚಾಕ್ಲೇಟ್ ಇದ್ದಂಗ ಐತೆ ಗಾಡಿ. ಸರ್ ಇದು ಸಿಂಗಲ್ ಓನರ್ ಸರ್? ಇದು ಸಿಂಗಲ್ ಓನರ್ ವೆಹಿಕಲ್, 37,000 ನೋಡೈತೆ ಸರ್. ಎರಾನ ಇದು? ಎರಾ, ಫ್ರಂಟ್ ಟು ಎರಡು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಎರಡು ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹೌದು, ಮ್ಯೂಸಿಕ್ ಸಿಸ್ಟಮ್ ಕೂಡ, ಡ್ಯಾಶ್ ಬೋರ್ಡ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ. ಇಂಟೀರಿಯರ್ ಲೆದರ್ ಸೀಟ್ಸ್ ಐತೆ. ಹೌದೌದು, ಟೈರ್ ಎಲ್ಲ ನಿಮ್ಗೆ ಒಂದು 50-60% ಟೈರ್ಸ್ ಐತೆ, ಟೈರ್ಸ್ ಎಲ್ಲ ಇದೆ, ನೀಟಾಗಿ ಮೇಂಟೈನ್ ಮಾಡೋರೆ ಗಾಡಿ. ಗಾಡಿ ನೋಡಿದ್ರೆ ಒಬ್ರು ಲರ್ನರ್ಸ್ಗೆ ಇಲ್ಲಾಂದ್ರೆ ಆಫೀಸ್ ಅಫಿಷಿಯಲ್ ಯೂಸ್ಗೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ ಹೆಂಗೈತೆ. ಅನ್ಬೋದು ನೀವು ಸಿಂಗಲ್ ಓನರ್ ಬೇರೆ, ಅದು ಜಾಸ್ತಿ ನೋಡಿಲ್ಲ ವೆಹಿಕಲ್ ಸರ್. ನೀವೇ ಯೋಚನೆ ಮಾಡಿ, 37,000 ನೋಡಿರೋ ಗಾಡಿ. ಹೌದೌದು, ಇಂಜಿನ್ ಎಷ್ಟು ಸ್ಮೂತ್ ಇರುತ್ತೆ, ಬರೀ ಸ್ಟಾರ್ಟ್ ಮಾಡಿ ನೋಡ್ಕೊಬಹುದು. ಸೊ ನನ್ಗೆ ಆಕ್ಚುಲಿ ಶಾಕಿಂಗ್ ಆಗ್ತಿದೆ, ಇಷ್ಟು ಕಡಿಮೆ ಓಡಿರೋ ಗಾಡಿ. i10 ನಾನು ಎಷ್ಟೊಂದು ವಿಡಿಯೋ ಮಾಡಿದೀನಿ, ಎಲ್ಲೂ ಕೂಡ ನಂಗೆ ಸಿಕ್ಕಿಲ್ಲ. ಆ್ಯಂಡ್ ನನ್ನ ಪರ್ಸನಲ್ ರಿಕ್ವೆಸ್ಟು, ಯಾರು ಕಾರ್ ಬಂದು ನಮ್ಗೊಂದು ಒಳ್ಳೆ ಕಾರ್ ಬೇಕಂದ್ರೆ, ನಿಮ್ಗೆ ರೀಸೇಲ್ ವ್ಯಾಲ್ಯೂನು ಇರಬೇಕು ಅಂದರೆ ಒಂದು ಒಳ್ಳೆ ಕಾರು, ಪ್ರೀಮಿಯಮ್ ಆಪ್ಷನ್ಸ್ ಎಲ್ಲ ಅಂದರೆ ಮೀನ್ಸ್ ಒಳ್ಳೆ ಪ್ರೀಮಿಯಮ್ ಕಾರು. ಬ್ರ್ಯಾಂಡ್ ಹುಂಡೈ ಬ್ರ್ಯಾಂಡ್ ಆಗಿರೋದ್ರಿಂದ ನಮಗೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ ಗಾಡಿ. ಆ್ಯಂಡ್ ಸರ್ ಈ ಗಾಡಿಗೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು 2,40,000 ಕೋಟ್ ಮಾಡ್ತಾ ಇದ್ದೀವಿ ವಿತ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಐತೆ ಸರ್. ನಿಮ್ಮ ವ್ಯೂವರ್ಸು ನಮ್ಮ ಕಸ್ಟಮರ್ಸ್ ಬಂದರೆ ನಿಮ್ಗೊಂದು 220 ಫೈನಲ್ ಮಾಡಿಕೊಡ್ತೀನಿ ಸರ್, 220 ಟ್ರಾನ್ಸ್ಫರ್ ಕೊಡ್ತೀನಿ. ಓ, 220 ವಿತ್ ಟ್ರಾನ್ಸ್ಫರ್, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, ಪೇಪರ್ಸ್ ಅಪ್ ಟು ಡೇಟ್ ಐತೆ, ನಮ್ದೆಲ್ಲ ಪೇಪರ್ಸ್ ಇಮಿಡಿಯೇಟ್ಲಿ ಪ್ರೊಸೆಸ್ ಮಾಡಿಕೊಡ್ತೀವಿ. ಓಕೆ, ಆ್ಯಂಡ್ ನೋಡ್ತಾ ಇರ್ಬೋದು ಉದ್ದಕ್ಕೆ ಬೀಟ್ಗಳು ನಿಲ್ಸಿದ್ದಾರೆ, 3 ಬೀಟು ಆಫೀಸ್ ಸ್ಪೆಷಲ್ ಆಫರ್, 3 ಬೀಟು. ಹೌದು, ಯಾಕಂದ್ರೆ ತುಂಬಾ ಡಿಮ್ಯಾಂಡಿಂಗ್ ಐತೆ ಗಾಡಿ ಬೀಟ್. ನಿಮ್ಗೆ ಪ್ರೊಡಕ್ಷನ್ ಸ್ಟಾಪ್ ಆಗೋದ್ರಿಂದ ನಿಮ್ಗೆ ಹಳೆ ಗಾಡಿ ಸಿಗಲ್ಲ ಬೀಟು. ಹೊಸದು ಡಬಲ್ ರೇಟ್ ಕೊಡ್ತೀನಿ ಅಂದ್ರೂ ಬೀಟ್ ಸಿಗಲ್ಲ. ಸಿಗಲ್ಲ, ತಗೊಂಬೇಕಂದ್ರೆ ಯೂಸ್ಡ್ ಕಾರ್ ಅಲ್ಲಿ ಒಳ್ಳೆ ಆಪ್ಷನ್ ನಿಮ್ಗೆ ಪೆಟ್ರೋಲ್ ಅಲ್ಲಿ. ಓಕೆ, ಮೂರು ಪೆಟ್ರೋಲ್ ಗಾಡಿ ಸರ್ ನಿಮ್ಗೆ. ಮೂರು ಪೆಟ್ರೋಲ್ ಗಾಡಿನ ಸರ್? ಟಾಪ್ ಎಂಡ್ ಐತೆ, LT ಆಪ್ಷನಲ್ ಐತೆ ನಿಮ್ಗೆ, 4 ಪವರ್ ವಿಂಡೋ ಇದ್ದಿರೋದು, ವೈಟ್ ಗಾಡಿ ಐತೆ, ಮಿಡ್ ವರ್ಷನ್ ಇದು, ಅದು ಮಿಡ್ ವರ್ಷನ್. ಟಾಪ್ ಎಂಡ್ ಅಂದ್ರೆ ಇದು 2010 ಮಾಡೆಲ್ ಸೆಕೆಂಡ್ ಓನರ್. ಹೌದು, ಓಕೆ ಓಕೆ. ಸೊ ಗಾಡಿ ನಂಬರ್ ಈ ತರ ಇದೆ. ಅಂಡ್ ಸರ್ ಇದು ಮಾಡೆಲ್ ಯಾವುದು ಸರ್? ಇದು ಮಾಡೆಲ್ ಬಂದ್ಬಿಟ್ಟು 2010 ಮಾಡೆಲ್, LT ಆಪ್ಷನಲ್, ರೇರ್ ಸಿಗೋದು. ಓಕೆ, ಆ ಗಾಡಿ ನಿಮ್ಗೆ ನಾರ್ಮಲ್ ಎಲ್ಲ ಕಡೆ ಸಿಗ್ಬಿಡುತ್ತೆ ನಿಮ್ಗೆ, LTPS ವೇರಿಯಂಟ್ ಸಿಗ್ಬಿಡುತ್ತೆ ನಿಮ್ಗೆ, LT ಆಪ್ಷನಲ್ ಇದು. ಓಕೆ, ನಿಮ್ಗೆ 100 ವೆಹಿಕಲ್ ಅಲ್ಲಿ 10 ವೆಹಿಕಲ್ ಮಾತ್ರ ಬಿಟ್ಟಿರೋದು. ಹೌದೌದು, ಸಪೋಸ್ 100 ವೆಹಿಕಲ್ ಪ್ರೊಡಕ್ಷನ್ ನಡೆದಾಯ್ತು ಅಂದ್ರೆ 10% ಮಾತ್ರ ಸಿಗುತ್ತೆ LT ಆಪ್ಷನಲ್. ಸೊ ಫಸ್ಟ್ ಟೈಮ್ ನಾನು ಶೆವ್ರೊಲೆಟ್ ಬೀಟ್ಗೆ ಅಲಾಯ್ ವೀಲ್ಸ್ ಕಂಪ್ನಿ ಇದೆ, ಅಡಿಷನಲ್ ಹಾಕಿಲ್ಲ, ಅದು ಕಂಪ್ನಿ ಇದೆ. ಪ್ಲಸ್ ನಿಮ್ಗೆ ಇಲ್ಲಿ ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗೈತೆ ಇಂಟೀರಿಯರ್ಗೆ, ಕಸ್ಟಮರು ನಿಮ್ಗೆ ಒಂದು 20-30,000 ಇಂಟೀರಿಯರ್ ಖರ್ಚು ಮಾಡಿದ್ದಾರೆ. ಸರ್ ಸೇಮ್ ಬಾಡಿ ಕಲರ್, ಸೀಟು, ಬ್ಯಾಗ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕ್ಸವ್ರೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮಗೆ ಗಾಡಿಯಲ್ಲಿ, ಅಲೋ ವೀಲ್ಸ್ ಬರುತ್ತೆ, ಆಮೇಲೆ ಇದರಲ್ಲಿ LED ಲೈಟ್ಸ್ ಬರುತ್ತೆ ನಿಮಗೆ, ಬೇರೆ ಯಾವ ಗಾಡಿಯಲ್ಲೂ ಬರಲ್ಲ ನಿಮಗೆ. ಎಲ್ಲ ಬರಲ್ಲ. ಓಕೆ ಓಕೆ. ಸೊ ಬೀಟಲ್ಲಿ 2 ಏರ್ ಬ್ಯಾಗ್ ಇದೆ, ಆಲ್ಮೋಸ್ಟ್ ನಿಮಗೆ ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ ಈ ವೆಹಿಕಲ್. ಚೆನ್ನಾಗೈತೆ, ಪ್ರೈಸಿಂಗಲ್ಲು ಐತೆ ವೆಹಿಕಲ್ಲು ನಿಮಗೆ. ಸರ್ ಏನು ಕೊಟ್ ಮಾಡ್ತಾ ಇದ್ರಾ ಸರ್? ಇದು ಬಂದ್ಬಿಟ್ಟು 10 ಮಾಡೆಲ್ ಸೆಕೆಂಡ್ ಓನರು, ನಿಮಗೆ ಒಂದು 2,40,000 ಕೊಟ್ ಮಾಡ್ತಾ ಇದ್ದೀವಿ.
ಒಂದು 225 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್ 225 ಟಾಪ್ ಎಂಡ್ ಮಾಡಲ್, ಟಾಪ್ ಎಂಡ್ ಮಾಡಲ್ LT ಆಪ್ಷನಲ್. ಓಕೆ, ನಿಮಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇರೋ ಗಾಡಿ ಇದು. ಸೊ ಲಿಮಿಟೆಡ್ ಎಡಿಷನ್, ಲಿಮಿಟೆಡ್ ಎಡಿಷನ್. ಅದೇ ಹೇಳ್ನಲ್ಲ ಸರ್, ನಿಮ್ಗೆ 100 ಅಲ್ಲಿ 10% ಮಾತ್ರ ಗಾಡಿ ಬಿಟ್ಟವ್ರೆ ಇದು. ಓಕೆ, ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ವೈಟ್ ಕಲರ್ ಬೀಟ್ ಇದೆ, ತುಂಬಾ ಗೊಂಬೆ ಇದ್ದಂಗ ಐತೆ ಗಾಡಿ. ಸೊ ಅಲೈ ವೀಲ್ಸ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್. ಇದು ಪ್ರೀಮಿಯಂ, ಒಂಥರ ಸ್ಟೈಲಿಶ್ ಲುಕ್ ಆಗಿದೆ ಗಾಡಿ. ವೈಟ್ ಕಲರ್ ಲೈಕ್ ಮಾಡೋರಿಗೆ ಈ ಗಾಡಿ ಬೆಸ್ಟ್ ಆಪ್ಷನ್. ಅಂಡ್ ಎಷ್ಟು ರನ್ ಆಗಿದೆ ಈ ವೆಹಿಕಲ್ ಸರ್? ಸರ್ ಇದು ಬಂದ್ಬಿಟ್ಟು 76,000 ಓಡೈತೆ ವೆಹಿಕಲ್. ಓಕೆ, 76,000 ಐತೆ. ವೈಟ್ ರಾಬಿಟ್ ಇದ್ದಂಗ ಐತೆ ಗಾಡಿ. ಹೌದು ಹೌದು. ಸೊ ನೋಡ್ತಾ ಇರ್ಬೋದು ಡ್ಯುಲ್, ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಫ್ರಂಟ್ ಎರಡು ಪವರ್ ವಿಂಡೋ ಬರೋದು. ಕಸ್ಟಮರ್ ಆಲ್ ಬ್ಯಾಕ್ ಸೈಡು ಪವರ್ ವಿಂಡೋ ಮಾಡಿಸೋರೆ, ಮಾಡಿಸಿದ್ದಾರೆ, ಮಾಡಿಸೋರೆ. ಲೆದರ್ ಸೀಟ್ಸ್ ಹಾಕೋರೆ ಕಸ್ಟಮರು. ಆಫ್ಟರ್ ಮಾರ್ಕೆಟು, ಆಫ್ಟರ್ ಮಾರ್ಕೆಟ್ ಅಲ್ಲಿ ಲೆದರ್, ಇದು ವೈಟ್ ವೈಟ್. ನೀವು ಆ್ಯಕ್ಚುಲಿ ರ್ಯಾಬಿಟ್ ಅಂತಾರಲ್ಲ, ಮೊಲ ಮೊಲ ಅಂತಾರಲ್ಲ, ಮೊಲ ಥರ ಐತೆ ಗಾಡಿ ನಿಮಗೆ. ಸರ್ ಈ ವೆಹಿಕಲ್ನ ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಐತೆ, 195 ಕೊಟ್ ಮಾಡ್ತಾ ಇದ್ದೀವಿ. ಬನ್ನಿ ನೀವು ಕಸ್ಟಮರ್ ಬಂದ್ರೆ 180 ಮುಗಿಸ್ಕೊಡ್ತೀನಿ ಸರ್. ಸರ್ 180 ಮುಗಿಸ್ಬಿಡ್ತೀರಾ? ನಿಮ್ಗೆ ಬೀಟ್ ಅಲ್ಲಿ ಯಾವ ಗಾಡಿಗೂ ಬೇಕಂದ್ರೆ ಲೋನ್ ಬೇಕಂದ್ರೆ ಲೋನ್ 60% ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. 60% ವರೆಗೂ ಬರೀ 195 ಗಾಡಿ ರೈಟು, 125 ನಿಮ್ಗೆ ಲೋನೇ ಮಾಡಿಸ್ಕೊಡ್ತೀನಿ ಗಾಡಿಗೆ. ಬರೀ 60,000 ತಗೊಂಡ್ಬನ್ನಿ ಗಾಡಿ ತಗೊಂಡೋಗಿ. 60,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀನಿ. ಹಬ್ಬದ ಆಫರ್, ಹಬ್ಬದ ಆಫರ್. ಇದಕ್ಕೂ ಅಷ್ಟೇ, ನಿಮ್ಗೆ ಇದಕ್ಕೂ 60% ಲೋನ್ ಮಾಡಿಸ್ಕೊಡ್ತೀನಿ. ನಮ್ಮ ಹತ್ರ ಇನ್ನೊಂದೈತೆ ಬೀಟು. ಹೌದೌದು, ಇನ್ನೊಂದೈತೆ ಹರಿಯಾಣ ರಿಜಿಸ್ಟ್ರೇಷನ್. ಕಸ್ಟಮರ್ ಏನು ಪ್ರೈಸ್ ಇಲ್ಲ ಅಂದ್ರೂ ನಾನು ನಿಮ್ಮ ಹತ್ರ ಇನ್ನೊಂದು ಆಪ್ಷನ್ ಐತೆ, ಹರಿಯಾಣ ವೆಹಿಕಲ್ ವಿತ್ NOC ಜೊತೆ ಕೊಡ್ತೀನಿ. ಓಕೆ, ಹರಿಯಾಣ ನಂಬರ್, ಸಿಂಗಲ್ ಓನರ್ ವೆಹಿಕಲ್. ಏನು ಪ್ರೈಸ್, ಫೈನಲ್ ಪ್ರೈಸ್? 180 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 180 ಕ್ಲೋಸ್, 180 ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೂ ಒಂದು ಬಿಟ್ಟು ರೆಡ್ ಕಲರ್ ಹೇಳಿ ಸರ್. ಇದು ಬಂದ್ಬಿಟ್ಟು ನಿಮಗೆ 11 ಮಾಡಲ್ಲು, ಸೆಕೆಂಡ್ ಸಿಂಗಲ್ ಓನರ್ ಇದು. ಅದು ವೈಟ್ ಬಂದ್ಬಿಟ್ಟು ಸಿಂಗಲ್ ಸೆಕೆಂಡ್ ಓನರು, ಇದು ಸಿಂಗಲ್ ಓನರ್ ವೆಹಿಕಲ್ಲು. HR ರಿಜಿಸ್ಟ್ರೇಷನ್ 145 ಕೊಟ್ಟು ಮಾಡ್ತಾ ಇದ್ದೀವಿ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇನ್ನೂ ಹೆಚ್ಚು ಕಡಿಮೆ ವಿತ್ NOC ಕೊಡ್ತೀನಿ. ಓಕೆ, ವಿತ್ NOC. ಅದಾದಮೇಲೆ ಒಂದು 30,000 ಟ್ಯಾಕ್ಸ್ ಬರುತ್ತೆ ಸರ್ ಇದಕ್ಕೆಲ್ಲ, ಒಂದು 30,000-32,000 ಟ್ಯಾಕ್ಸ್ ಬರುತ್ತೆ. ಕಸ್ಟಮರ್ ಆಮೇಲೆ NOC ಬಂದಾದ್ಮೇಲೆ ನಾನೇ ಪೇ ಮಾಡ್ಕೊಡ್ತೀನಿ ಅಂದ್ರೂ ಪೇ ಮಾಡ್ಕೊಬೋದು, ಇಲ್ಲಾಂದ್ರೆ ಮಾಡಿಸ್ಕೊಡಿ ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನ್ ಜೊತೆ ಮಾಡ್ಕೊಡ್ತೀನಿ. ಓಕೆ, ಆ್ಯಂಡ್ ಸೊ ಟೈರ್ ಎಲ್ಲ ಈ ಥರ ಇದೆ? ಟೈರ್ ಎಲ್ಲ ಅಪ್ ಟು 60% ಐತೆ ಸರ್. ಸರ್ ಕಂಡೀಷನ್ ಎಲ್ಲ ಆಗಿದೆ, ತುಂಬ ಚೆನ್ನಾಗೈತೆ. ಸಿಂಗಲ್ ಓನರು, ಒರಿಜಿನಲ್ ಪೇಂಟಲ್ಲಿ ಇರೋದು ಗಾಡಿ ನಿಮಗೆ. ಓಕೆ, ಫ್ರಂಟ್ ಎರಡು ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ವಿತ್ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ನಿ ಫಿಟೆಡ್ ಇರೋದು. ಓಕೆ ಓಕೆ, ಫ್ಯಾಬ್ರಿಕ್ ಸೀಟ್ ಬರುತ್ತೆ ಗಾಡಿಯಲ್ಲಿ. ಫ್ಯಾಬ್ರಿಕ್ ಅದೇ ಅಡಿಷನಲ್ ಆಗಿ ಏನು ಮಾಡಿಸಿಲ್ಲ ಕಸ್ಟಮರ್, ಆಸ್ ಇಟ್ ಇಸ್ ಶೋರೂಮ್ ಇಂದ. ಬರೀ ಇದು ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ ಹಾಕ್ಸೋರು ಅಷ್ಟೇ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಬಂದ್ಬಿಟ್ಟು 15+ ಮಾಡೆಲ್ ಅಲ್ಲಿ ಬರೋದು, ಅದು ಕಸ್ಟಮರ್ ಇಷ್ಟ ಆಯ್ತಂತೆ, ಅದಕ್ಕೆ ಥೈಲ್ಯಾಂಡ್ ಚೇಂಜ್ ಮಾಡ್ಸಿದ್ದಾರೆ, ಚೇಂಜ್ ಮಾಡ್ಸೋರೆ. ಓಲ್ಡ್ ಬಂದ್ಬಿಟ್ಟು ಈ ತರ ಬರುತ್ತೆ, ಆ ತರ ಬರುತ್ತೆ. ಹೌದು, ತುಂಬಾ ಈ ಕಲರ್ ಗೆ, ರೆಡ್ ಗೆ, ಈ ಥೈಲ್ಯಾಂಡ್ ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಸರ್ ಈ ವೆಹಿಕಲ್ ಗೆ ಒಂದ್ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 145, ಬರೀ 145 ನಿಮ್ಗೆ, 145,000 ಗೆ 11 ಮಾಡೆಲ್ ಬೀಟ್ ಕೊಡ್ತಾ ಇದೀನಿ. ಸೊ ಇಷ್ಟು NOC ಜೊತೆ, ಇನ್ನ ಬನ್ನಿ ನಿಮ್ ಕಸ್ಟಮರ್ ಬಂದ್ರೆ ಇನ್ನ 5,000-10,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸೊ ಆಲ್ಮೋಸ್ಟ್ ಈಗಾಗಲೇ ನಾವು ಆಲ್ಮೋಸ್ಟ್ ಒಂದು 80% ಕವರ್ ಆಗಿದೀವಿ, ಎಲ್ಲಾ ಗಾಡಿಗಿಂತ ಇದೇ ಕಡಿಮೆ ಪ್ರೈಸ್ ಇರೋದು. ಹೌದು ಸರ್, 145,000 ಗೆ ಮಾಡಿ ಬಿಟ್ಟು. ಅದೇ ನಿಮ್ ಕರ್ನಾಟಕ ಬೇಕಂದ್ರೆ ನಮ್ಮ ಹತ್ರ ಇನ್ನೊಂದೈತೆ 195 ನಿಮ್ಗೆ. ಓಕೆ, ಟ್ರಾನ್ಸ್ಫರ್ ಬೇಕಂದ್ರೆ 180 ಇದು ಬೀಳುತ್ತೆ ನಿಮ್ಗೆ. ಇನ್ನೂ ಒಂದ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 14 ಮಾಡಲ್, ಮುಂಚೆ ಇದೇ ವಿಡಿಯೋ ಅಲ್ಲಿ ಇನ್ನೊಂದ್ ಗಾಡಿ ತೋರಿಸಿದ್ರಿ, ಅದ್ ಬಂದ್ಬಿಟ್ಟು 15 ಮಾಡಲ್, ಇದು 14 ಮಾಡಲ್. ಓಕೆ ಓಕೆ, ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, ಬರೀ 31,000 ಓಡೈತೆ ಗಾಡಿ. 31,000 ಸೇಮ್ ಫ್ಯೂಚರ್ ಬರುತ್ತೆ ನಿಮ್ಗೆ. ಇದು 2-door ಬರೋದಿಂದ ಗಾಡಿ ನಿಮ್ಗೆ, ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಬರುತ್ತೆ, ವಿತ್ AC ಜೊತೆ ಬರುತ್ತೆ, ಆಮೇಲೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಇನ್ಬಿಲ್ಟ್ ಬರುತ್ತೆ, ನೀವು ಅಡಿಷನಲ್ ಆಗಿ ಏನು ಮಾಡ್ಸಂಗಿಲ್ಲ. ವಿತ್ ಬಟನ್ ಸ್ಟಾರ್ಟ್ ಆಪ್ಷನ್ ಬರುತ್ತೆ ಗಾಡಿಯಲ್ಲಿ, ಬಟನ್ ಸ್ಟಾರ್ಟ್ ಆಪ್ಷನ್ ಕೂಡ ನಿಮ್ಗೆ ಪ್ರೀಮಿಯಂ ಗಾಡಿಯಲ್ಲಿ ಬರುತ್ತೆ, ನಿಮ್ಗೆ ಬೇರೆ ಯಾವ ಗಾಡಿಯಲ್ಲೂ ಬರಲ್ಲ, ಆ ತರ ಆಪ್ಷನ್ ಕೊಟ್ಟವ್ರೆ. ಸೊ ಇದರಲ್ಲಿ ಕೂಡ ಪವರ್ ಸ್ಟೇರಿಂಗ್, AC ಎಲ್ಲಾ ಫೀಚರ್ ಅಡಿಷನಲ್ ಅಲ್ಲಿ ಏನು ಮಾಡ್ಸಂಗಿಲ್ಲ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ ನಿಮ್ಗೆ, ರಿವರ್ಸ್ ಕ್ಯಾಮ್ರಾ ಐತೆ. ಓಕೆ ಓಕೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ, ನೋಡ್ತಾ ಇರ್ಬೋದು. ನಿಮ್ಗೆ ಅಫಿಷಿಯಲ್ ಸಿಟಿ ಯೂಸ್ಗೆ ಒಳ್ಳೆ ಅಂದ್ರೆ ಬೆಸ್ಟ್ ವೆಹಿಕಲ್, ಆಟೋಮೆಟಿಕ್ ಗಾಡಿ.
ಪೆಟ್ರೋಲ್ ಹಾಕ್ಸಂಗಿಲ್ಲ, ಡೀಸೆಲ್ ಹಾಕ್ಸಂಗಿಲ್ಲ, ನೀವು ಜಸ್ಟ್ ಮೊಬೈಲ್ ಹೆಂಗೆ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಆ ಥರ 3 hours ಚಾರ್ಜ್ ಮಾಡಿ ಗಾಡಿ ಓಡಿಸಿ 90 kilometers ವರೆಗೂ ರೇಂಜ್ ಬರುತ್ತೆ ಇದು. ಓಕೆ, 90 ಬರುತ್ತೆ ಸರ್. ಆ ಹೆಡ್ಲೈಟು ವೈಫರ್ ಏನಾದ್ರು ಯೂಸ್ ಮಾಡ್ತಾ ಇದ್ರ ಅಂದರೆ ಒಂದು 80 ಡಿಪೆಂಡ್ಸ್ ಆನ್ ಡ್ರೈವಿಂಗ್, 80 to 90 ಇನ್ ಬಿಟ್ವೀನ್. ಆದರೂ ಸಿಟಿ ಓಡಿಸ್ಕೊಳ್ಳೋಕ್ಕೆ ಬೆಸ್ಟ್ ವೆಹಿಕಲ್. ಒಂದು ಸತಿ ಡೈಲಿ ಒಂದು 10 kilometers ಓಡಾಡೋರು ಇರ್ತಾರೆ, ಅವ್ರು ಬರೀ ಒಂದು ಸತಿ ಚಾರ್ಜ್ ಮಾಡಿದ್ರೆ ವಾರ 15 days ಯೂಸ್ ಮಾಡ್ಬೋದು ಗಾಡಿ. ಸರ್, ಈ ವೆಹಿಕಲ್ಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದೆ? ಸರ್, ಇದು ಕೋಟಿಂಗ್ ಬಂದ್ಬಿಟ್ಟು ನಿಮಗೆ 2,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ವಿವರ್ಸ್ ನಮ್ ಕಸ್ಟಮರ್ಸ್ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ದಸರಾ ಆಫರ್ಗೆ ಹೆಚ್ಚು ಕಡಿಮೆ ಆದಷ್ಟು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸರಿ, 285 ಕೋಟ್ ಮಾಡ್ತಾ ಇದೀವಿ. ಬನ್ನಿ, ಕುತ್ಕೊಂಡು ಇಂಟ್ರೆಸ್ಟೆಡ್ ಇರೋರು ಬರಲಿ, ಕುತ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಸರ್. ಅಂಡ್ ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ, ಡೀಸೆಲ್ ಪೆಟ್ರೋಲ ಸರ್? ಸರ್, ಇದು ಬಂದ್ಬಿಟ್ಟು 2006 ಮಾಡಲ್ VXI ಪೆಟ್ರೋಲ್ ವರ್ಷನ್ ಇದು. ಓಕೆ, ನಿಮ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಬ್ಯಾನೆಟ್ ಒಂದು ಫೇಡ್ ಆಗೈತೆ, ಇನ್ನ ರಿಫರ್ಬ್ ಮಾಡಿಲ್ಲ ಗಾಡಿಗೆ. ಆಸ್ ಇಟ್ ಇಸ್ ಬೇಕಂದ್ರೆ ಕೊಡ್ತೀವಿ ಗಾಡಿ. 240 ಕೋಟ್ ಮಾಡ್ತಾ ಇದೀವಿ, 86,000 ನೋಡೈತೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಐತೆ ಗಾಡಿ. ಓಕೆ, ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ ಎಲ್ಲ ಐತೆ ಗಾಡಿಯಲ್ಲಿ. ಓಕೆ ಓಕೆ, ನಿಮ್ಗೆ 240 ಕೋಟ್ ಮಾಡ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್? ಹೌದು, ಡೀಸೆಲ್ ಬಗ್ಗೆ ಏನು ಹೇಳಂಗಿಲ್ಲ, ನಮ್ಮ ವ್ಯೂವರ್ಸ್ ಕಸ್ಟಮರ್ಗೆಲ್ಲ ಗೊತ್ತಿರುತ್ತೆ. ಹೌದು, ಕರ್ನಾಟಕದಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾರೆ ಶಿಫ್ಟ್ ಬಗ್ಗೆ ಗೊತ್ತಿರುತ್ತೆ, ಜೀರೋ ಮೇಂಟೆನೆನ್ಸ್ ವೆಹಿಕಲ್ ಅಂತ. ಹೌದು ಸರ್. ಇದು ಎಷ್ಟು ರನ್ ಆಗಿದೆ ಸರ್? ಸರ್, 86,000 ಓಡೈತೆ ಸರ್. ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್ VXI ವರ್ಷನ್, ಮಿಡ್ ವರ್ಷನ್ ಬರುತ್ತೆ ಇದರಲ್ಲಿ. ಇದರಲ್ಲೂ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಲೆದರ್ ಸೀಟ್ಸ್ ಹಾಕ್ಸೋರೆ ಕಸ್ಟಮರು. ಟೈರ್ಸ್ ಬಂದ್ಬಿಟ್ಟು ನಿಮ್ಗೆ ಒಂದು 50% ಟೈರ್ಸ್ ಐತೆ. ಓಕೆ ಓಕೆ, ನೀಟಾಗಿ ಮೇಂಟೈನ್ ಮಾಡೋರು. ಸ್ವಲ್ಪ ಆಚೆ ನಿಲ್ಸ್ಬಿಟ್ಟು ಫೇಡ್ ಆಗೈತೆ ಕಲರು, ಅದೇನು ಇರೋದು ರಿಫರ್ಬ್ ಮಾಡ್ಕೊಡೋಣ. ಮಾಡಿ ಕೊಡ್ತೀರಾ? ಒಂದ್ಸತಿ ಪಾಲಿಶ್ ಮಾಡ್ಬಿಟ್ರೆ ರೈಟ್ ರೌಂಡು ಗೊಂಬೆ. ಹೌದೌದು, ರೆಡ್ ಇದು ರೆಡ್ ಬೆರ್ರಿ ಬರುತ್ತಲ್ಲ, ಸ್ಟ್ರಾಬೆರಿ ಅಂತಾರಲ್ಲ, ಆತರ ಕಾಣಿಸುತ್ತೆ ರೆಡ್ ಅಲ್ಲಿ. ಸರ್, ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್, ಬೆಸ್ಟ್ ಪ್ರೈಸ್ 120 ಕ್ಲೋಸ್ ಮಾಡ್ತೀನಿ ಸರ್. 220 ಕ್ಲೋಸ್ ಮಾಡ್ಕೊಡ್ತೀನಿ, ಯಾಕಂದ್ರೆ ಡಿಮ್ಯಾಂಡ್ ಇರೋದು ಗಾಡಿಗೋಸ್ಕರ. ಹೌದೌದು, ತುಂಬಾ ಡಿಮ್ಯಾಂಡ್ ಐತೆ. 10 below ವರ್ಷನ್ ಗಾಡಿಗಳು ತುಂಬಾ ಡಿಮ್ಯಾಂಡ್ ಐತೆ. ಸೊ, ಇವಾಗ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟು ಅಲ್ವಾ ಸರ್? ಹಾ ಸರ್. ಸೊ, ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದರಲ್ಲಿ ಏನೆಲ್ಲ ಆಪ್ಷನ್ಸ್ ಬರುತ್ತೆ ಸರ್? ಸೊ, ಇದು 2013 ಮಾಡಲ್ಲು ಹೈಲೈನ್ ವರ್ಷನ್ ಇದು. ಓಕೆ, ಹೈಲೈನ್ ವರ್ಷನ್, ಸಿಂಗಲ್ ಓನರ್ ವೆಹಿಕಲ್, ದಿಲ್ಲಿ ರಿಜಿಸ್ಟ್ರೇಷನ್ ಇದು ವೆಹಿಕಲ್. ದಿಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಅಂಡ್ ಏರ್ ಬ್ಯಾಗು, ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ. ಟುಡೇ ನಾಳೆ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್, ಕ್ಲೈಮೇಟ್ ಕಂಟ್ರೋಲು, ABS, ಏರ್ ಬ್ಯಾಗು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ. ನಿಮಗೆ ಒಳ್ಳೆ ಗೊಂಬೆ ಇದ್ದಂಗೆ ಐತೆ ಗಾಡಿ. ಪ್ರೀಮಿಯಂ ಸೆಗ್ಮೆಂಟಲ್ಲಿ ಒಂದು ಸೆಡಾನ್ ಅಲ್ಲ, ಸೆಡಾನ್ ಸೆಗ್ಮೆಂಟಲ್ಲಿ ಒಂದು ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು. ನಿಮಗೆ ಸೇಮ್ ಎರಡು ಗಾಡಿನೂ ಒಂದೇ ಪ್ರೈಸಲ್ಲಿ ಒಂದೇ ಮಾಡಲಲ್ಲಿ ಐತೆ. ಓಕೆ, ಇದು ವೈಟ್ ಅಲ್ಲಿ ಬೇಕಂದ್ರೆ ನಮ್ಮ ಕಸ್ಟಮರ್ಗೆ ವೈಟ್ ಅಲ್ಲಿ ಕೊಡೋಣ, ಸಿಲ್ವರ್ ಅಲ್ಲಿ ಬೇಕಂದ್ರೆ ಸಿಲ್ವರ್ ಅಲ್ಲಿ ಕೊಡೋಣ. ಓಕೆ ಓಕೆ, ಎರಡು ಸೇಮ್ ವೆಹಿಕಲ್, 13 model ಹೈಲ್ಯಾಂಡ್ ವರ್ಷನ್ನು. ಇದು ಒಂದು 90,000 ಓಡೈತೆ, ಅದು ನಿಮಗೆ ಒಂದು 84,000 ಓಡೈತೆ. ಓಕೆ ಓಕೆ, ಪ್ರೈಸ್ ಬಂದ್ಬಿಟ್ಟು ನಿಮಗೆ 460 ಕೋಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ ವಿತ್ K number ಜೊತೆ ಕೊಡ್ತೀನಿ ಸರ್. ಕಸ್ಟಮರ್ ಇಂಟ್ರೆಸ್ಟ್ ಇದ್ರೆ ಹೆಚ್ಚು ಕಡಿಮೆ ಕುತ್ಕೊಂಡು ಆನ್ ಟೇಬಲ್ ನೆಗೋಷಿಯೇಟ್ ಮಾಡ್ಕೊಡೋಣ. ಓನರ್ಶಿಪ್ ಸರ್? ಇದು ಸಿಂಗಲ್ ಓನರ್ ಸರ್, ನಮ್ ಕಡೆ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು 90,000 ಚೇಂಜ್ ಓಡೈತೆ. 90,000 ಚೇಂಜ್ ಓಡಿದೆ, ಬಟ್ ಸಿಂಗಲ್ ಓನರ್ ಆಗಿದೆ, ಏನು ಪ್ರಾಬ್ಲಮ್ ಇರಲ್ಲ. ಇದು ನಿಮ್ಗೆ 2 lakh ಓಡಿಸ್ಬೋದು ಸರ್, ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ 2 lakh ಆರಾಮಾಗಿ ಕಣ್ಣು ಮುಚ್ಕೊಂಡು ಓಡಿಸ್ಬೋದು. ಹೌದು, ಡಿಪೆಂಡ್ಸ್ ಆನ್ ಮೇಂಟೈನ್, ನೀವು ಹೆಂಗ್ ಮೇಂಟೈನ್ ಮಾಡ್ಕೊಂತೀರಾ. ವಾಕ್ಸ್ ವ್ಯಾಗನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ನಾವೇನ್ ಮಾತಾಡಂಗಿಲ್ಲ ವಾಕ್ಸ್ ವ್ಯಾಗನ್ ಬಗ್ಗೆ. ಸೊ, ಪ್ರೀಮಿಯಂ ಅಲ್ಲಿ ನಮ್ಗೆ ಒಂದು ಒಳ್ಳೆ ಕಾರ್ ಬೇಕಂದ್ರೆ ಈ ಕಾರ್ ನ ಚೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಈ ಪ್ರೈಸ್ ಅಲ್ಲಿ, ಒಳ್ಳೆ ಪ್ರೈಸ್ ಗಾಡಿಯಲ್ಲಿ. ಓಕೆ, ಸೇಮ್ ಮಾಡಲು ಸೇಮ್ ವರ್ಷನ್ ಇದೆ ಹೇಳಿ ಸರ್? ಸೇಮ್ ವರ್ಷನ್, ಇದು 13 ಸಿಂಗಲ್ ಓನರ್. ಅದ್ರಲ್ಲಿ ಏನ್ ಫೀಚರ್ ಬರುತ್ತೆ, ಹೈಲೈನ್ ಅಲ್ಲಿ ಫುಲ್ ಟಾಪ್ ಎಂಡ್, ಎರಡು ಟಾಪ್ ಎಂಡ್. ಓಕೆ, ನಿಮ್ಗೆ ಇದ್ರಲ್ಲಿ ಫೀಚರ್ಸ್ ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗು, ABS, ಆಡಿಯೋ ಕಂಟ್ರೋಲು, ಪ್ಲಸ್ ಕ್ಲೈಮೇಟ್ ಕಂಟ್ರೋಲು, ಈ ಕಡೆ ಬಂದ್ರೆ ಅಲೋ ವೀಲ್ಸ್, ಹೆಡ್ಲೈಟ್ ನೋಡ್ಬೇಕು ಎಷ್ಟು ಕ್ಲೀನ್ ಆಗಿ ಬರುತ್ತೆ ನಿಮ್ಗೆ. ಫೋಕಸ್ ಎಲ್ಲ ಹೈವೇ ಅಲ್ಲಿ ನಿಮ್ಗೆ ಒಂದು ಆಫ್ ಕ್ಯೂ, ಒಂದು 100 meters ವರೆಗೂ ಫೋಕಸ್ ಬರುತ್ತೆ ನಿಮ್ಗೆ. ಹೌದೌದು, ಗಾಡಿ ಹಂಗೆ ನಿಮ್ಗೆ ಫೋಕ್ ಲ್ಯಾಂಪ್ ಐತೆ, ಗ್ರಿಲ್ ನೋಡಿದ್ರೆ ನಿಮ್ಗೆ ಪ್ರೀಮಿಯಂ ಗ್ರಿಲ್ ಬರುತ್ತೆ ಇದ್ರಲ್ಲೆಲ್ಲ. ಓಕೆ ಓಕೆ, ನಿಮ್ಗೆ ಒಂದು ದಿಲ್ಲಿ ರಿಜಿಸ್ಟ್ರೇಷನ್, ಒಂದು ಹರಿಯಾಣ ರಿಜಿಸ್ಟ್ರೇಷನ್ ಐತೆ. ಬನ್ನಿ, ನೀವು ಯಾವ್ದು ಬೇಕು ನೋಡಿ. ಸೊ, ಇದು ಬಂದ್ಬಿಟ್ಟು 84,000 ರನ್ ಆಗಿದೆ. ಹೌದು, ಸೇಮ್ ABS, ಸೇಮ್ ನಿಮ್ಗೆ ರೇರ್ ACನು ಬರುತ್ತೆ ಗಾಡಿಯಲ್ಲಿ.
ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಪ್ರೀಮಿಯಂ ಅಲ್ಲಿ ಒಂದು ಪ್ರೀಮಿಯಂ ಸೆಡಾನ್ ಅಲ್ಲಿ ಏನೋ ಆಪ್ಷನ್ ಬೇಕು ಎಲ್ಲ ಬರುತ್ತೆ ನಿಮ್ಗೆ. ಇನ್ನೇನ್ ಬೇಕು ಸರ್ ಕಂಫರ್ಟ್ ಲೆವೆಲ್ ಅಲ್ಲಿ ಗಾಡಿಯಲ್ಲಿ ಪ್ರೈಸಿಂಗ್ ಅಲ್ಲಿ ಐತೆ. ನಿಮ್ಗೆ ಯಾವ್ದೇ ಗಾಡಿ ತೊಳಿ, ನಮ್ಮ ಹತ್ರ ಬಿ ಟು ಮೂರು ಆಪ್ಷನ್ ಐತೆ, ರೇವಾನು ಮೂರು ಎರಡು ಆಪ್ಷನ್ ಐತೆ, ಇದು ಎರಡು ಆಪ್ಷನ್ ಐತೆ. ಓಕೆ ಓಕೆ. ಸೊ ಒಳ್ಳೆ ಡಬಲ್ ಡಬಲ್ ಆಪ್ಷನ್ ಇಲ್ಲ, ಡಬಲ್ ಡಬಲ್. ಕಸ್ಟಮರ್ಗೆ ಈ ಕಲರ್ ಬೇಡ ಅಂದ್ರೆ ವೈಟ್ ಅಲ್ಲಿ ಕೊಡೋಣ, ವೈಟ್ ಬೇಡ ಅಂದ್ರೆ ರೆಡ್ ಅಲ್ಲಿ ಕೊಡೋಣ, ಬೀಟ್ ಅಲ್ಲಿ ಮೇನ್ ನಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಹೌದೌದು. ಸ್ವಲ್ಪ ಜನ ಒಂದೊಂದೇ ಗಾಡಿ ಇಕ್ಕಿರ್ತಾರೆ, ನಮ್ಮ ಹತ್ರ ಏನಿಲ್ಲ ಡಬಲ್ ಆಪ್ಷನ್. ಇವಾಗ ಈ ಕಲರ್ ಇಷ್ಟ ಆಗಿಲ್ಲ ನಿಮ್ಗೆ, ಇನ್ನೊಂದು ಐಟಮ್ ಬ್ಲಾಕ್ ಬೇಕಂದ್ರೂ ತರ್ಸ್ಕೊಡ್ತೀನಿ, ಇಲ್ಲ ವೈಟ್ ಬೇಕಾದ್ರು ಅಲ್ಲ ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀನಿ. ಅರೇಂಜ್ ಮಾಡಿ ಕೊಡ್ತೀರಿ? ಓಕೆ ಸರ್. ಬಟ್ ಈ ವೆಹಿಕಲ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನೀವು ಇದಾದ್ರೂ ತೊಗೊಳ್ಳಿ, ಇದಾದ್ರೂ ತೊಗೊಳ್ಳಿ, 460 ಕೊಟ್ಟು ಮಾಡ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ನೀವು ಯಾವ್ದಾದ್ರು ತೊಗೊಳ್ಳಿ ಆಫರ್, ದಸರಾ ಆಫರ್ ವಿತ್ ಫುಲ್ ಟ್ಯಾಂಕ್ ಡೀಸೆಲ್. ಫುಲ್ ಟ್ಯಾಂಕ್ ಡೀಸೆಲ್, ಡೀಸೆಲ್ ಗಾಡಿ ಇದ್ರೆ ಫುಲ್ ಟ್ಯಾಂಕ್ ಡೀಸೆಲ್ಲು, ಅದು ನಿಮ್ಗೆ 50 liter ಬರಲಿ 60 liter ಬರಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ದಸರಾ ಆಫರ್ ನಿಮಗೆ. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. 100% ಆಕ್ಸಿಡೆಂಟ್ ವೆಹಿಕಲ್ಲು, ಇನ್ಸ್ಪೆಕ್ಟೆಡ್ ವೆಹಿಕಲ್, ಸರ್ಟಿಫೈಡ್ ಆಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಸರ್ಗೆ ಇಷ್ಟು ಡೀಟೇಲ್ಸ್ ಎಲ್ಲ ಹೇಳೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಒಂದ್ಸಲ ದಸರಾ ಹಬ್ಬದ ಶುಭಾಶಯಗಳು, ಆ್ಯಂಡ್ ಅಡ್ವಾನ್ಸ್ ಆಗಿ ದೀಪಾವಳಿ ಶುಭಾಶಯ. ನಮ್ಮೆಲ್ಲ ಕಸ್ಟಮರ್ ನಿಮ್ಮ ವ್ಯೂವರ್ಸ್ಗೆಲ್ಲ ದಸರಾದ ಶುಭಾಶಯಗಳು. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಗಳೆಲ್ಲ ಇವ್ರ ಹತ್ರ ಅವೈಲಬಲ್ ಆಗಿದೆ. ಬೀಟ್ ಹುಡ್ಕೋರ್ಗೆ 3 ಬೀಟು, ವೆಂಟೋ ಹುಡ್ಕೋರ್ಗೆ 2 ವೆಂಟೋ, ಆ್ಯಂಡ್ ಫಿಯೆಸ್ಟೋ ಹುಡ್ಕೋರ್ಗೆ 2 ಫಿಯೆಸ್ಟೋ, ಡಸ್ಟರು, ಇಕೋಸ್ಪೋರ್ಟು, ಇನೋವಾ, i10, WRV, ಸ್ಕೋಡಾ ರ್ಯಾಪಿಡು, ಪೋಲೋ, ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಮಹೇಂದ್ರಾ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ಆ್ಯಂಡ್ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬರ್ತಾನೆ ಇರುತ್ತೆ ಇವ್ರ ಕಡೆ ಶೋರೂಮಿಂದ. ಆ್ಯಂಡ್ ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.